जाननं भूतगणादिसेवितं कपित्थजम्भुपलसारभक्षितं उमासुतं शोकविनाशकारणं नमामि विघ्नेश्वरपादपङ्कजम्। नमस्ते सिद्धलिङ्गेश, नमस्ते भक्तवत्सलः, सर्वज्ञाय नमस्तुभ्यं पशूनां पतये नमः। भो विराट्पुरस्वामिं चरचक्रेश्वरप्रभो परात्परगुरु वन्दे कुमारेश कृपानिधे। वागर्था विवसंपृक्तो वागर्थप्रतिपत्तये जगत पितरो वन्दे पार्वती परमेश्वरो। डुमु 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 बाजे शंकरा, डुमु 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 बाजे शंकरा, गंगाधरने चंद्राधरने, गंगाधरने चंद्राधरने, नमो नमो शंकर गिरिजाधवने, नमो नमो शंकर गिरिजाधवने। डुमु डुमु कैलासवासिये भक्तरवासिये, कैलासवासिये भक्तरवासिये, नमो नमो शंकर गिरिजाधवने, नमो नमो शंकर गिरिजाधवने। डुमु डुमु नागाभरणने उरिनेत्रधारिये, नागाभरणने उरिनेत्रधारिये, मालांकितने भस्मधारने, मालांकितने भस्मधारने। डुमु 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 बाजे शंकरा, डुमु 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 बाजे शंकरा। साधु नोडलो ಇವನು, ಸಾಧು ನೋಡಲು ಎಂಟು ಮದಗಳ ನಳಿದು ಕುಂಟನಾದನೋ, ಸುಂಟರ ಗಾಳಿಗೆ ಸಿಲುಕದ ಲೋಕ ಕಂಟಕದಲ್ಲಿ ಕಾಲ ನೀಡದ ಸಾಧು ನೋಡಲು, ಸಾಧು ನೋಡಲು ಸಾಂಬ ಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಎಡೆಯೂರೊಡೆಯ ಗುರು ತೋಂಡದ ಸಿದ್ಧಲಿಂಗೇಶ್ವರನ ಪರಮ ಪವಿತ್ರವಾಗಿರುವಂತಹ ಚರಣಗಳನ್ನು ಸ್ಮರಿಸಿಕೊಂಡು ಪ್ರಾತಸ್ಮರಣೀಯರಾಗಿರುವಂತಹ ಪರಮ ಪೂಜ್ಯ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಶ್ರೀಗಳವರ ಚರಣಗಳನ್ನು ಧ್ಯಾನಿಸಿ ಗುರುವರ್ಯ ಗಾನಯೋಗಿ ಶಿವಯೋಗಿ ಗುರು ಪುಟ್ಟರಾಜರ ಚರಣಗಳನ್ನು ಮಸ್ತಕದ ಮೇಲೆ ಪೊತ್ತುಕೊಂಡು ಕೀರ್ತನಾರಂಭ ಕಾಲದಲ್ಲಿ ಭಗವಂತನ ದೃಷ್ಟಿಯಲ್ಲಿ ಅವತರಿಸಿ ಬಂದಿರುವಂತಹ ಸಂತರು, ಮಹಂತರು, ಶರಣರು, ಯೋಗಿಗಳು, ಅನುಭಾವಿಗಳು, ಅವಧೂತರು, ಜ್ಞಾನಿಗಳು, ಲೋಕದಲ್ಲಿ ಬಾಳುವಂತಹ ಜೀವಿಗಳಿಗೆ ಮುಕ್ತಿ ಸಾಮ್ರಾಜ್ಯದ ಮಹಾದ್ವಾರವನ್ನು ತೆರೆದಿಟ್ಟರು. ಸಾವಿರಾರು ವರುಷ ಪರ್ಯಂತರವಾಗಿ ಜನಗಳ ಮನದಲ್ಲಿ ಬೇರು ಬಿಟ್ಟಿರುವಂತಹ ಜಾತೀಯತೆಯ ನಂಜನ್ನ, ಜಾತೀಯತೆಯ ದುರಭಿಮಾನವನ್ನ ಬೆಳೆಸಿಕೊಂಡು ಬಂದಿರುವ ಕಾಲದಲ್ಲಿ ಮಹಾನುಭಾವರು ಅದಕ್ಕ ಇಂಬಿಲ್ಲದಂತೆ ನಾವೆಲ್ಲರೂ ಭಗವಂತನ ಮಕ್ಕಳು, ನಮಗೆಲ್ಲರಿಗೂ ಭಗವಂತನ ಸಾನ್ನಿಧ್ಯ ಅವಶ್ಯವಾಗಿ ಬೇಕು. ಎಲ್ಲರಿಗೂ ಅವಕಾಶವನ್ನು ಕೊಟ್ಟರು ಮಹಾನುಭಾವರು. ತಾಯಿ ಗರ್ಭದಲ್ಲಿರುವಾಗ ನಮಗೆ ಯಾವ ಕುಲವು ಇಲ್ಲ, ಜಾತಿ ಇಲ್ಲ, ಚಿನ್ನ ಇಲ್ಲ, ಯಾವಾವುದು ನಮಗೆ ಇಲ್ಲ. ಹಾರವನು ಬರುವಾಗ ಜನಿವಾರವಿತ್ತೆ, ಶಿವಭಕ್ತ ಬರುವಾಗ ಶಿವದಾರವಿತ್ತೆ, ಹಾರವನು ಬರುವಾಗ ಜನಿವಾರವಿತ್ತೆ, ಹಾರವನು ಬರುವಾಗ ಜನಿವಾರವಿತ್ತೆ, ಶಿವಭಕ್ತ ಬರುವಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೆ ಬಂದು
ಪ್ರತಿಯೊಬ್ಬ ಮಾನವನು ಬತ್ತಲೆ ಬಂದು ಆಮೇಲೆ ಕೀಳಾಟ ಮೇಲೂ ಕೀಳಂದ ಆಮೇಲೆ ಕೀಳಾಟ ಮೇಲೂ ಕೀಳಂದ ಹಾರವನು ಬರುವಾಗ ಜನಿವಾರವಿತ್ತೆ ಶಿವಭಕ್ತ ಬರುವಾಗ ಶಿವದಾರವಿತ್ತೆ ಪ್ರತಿಯೊಬ್ಬ ಮಾನವನು ಬತ್ತಲೆ ಬಂದು ಆಮೇಲೆ ಕೀಳಾಟ ಮೇಲು ಕೀಳು ಎಂದ ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಮೇಲೆ ಕೆಳಗೆಂಬ ಭಾವನೆಗಳು ಹುಟ್ಟಿದ ನಂತರವಾಗಿ ಬಂದದ್ದು ಯಾವರು ದೇವರು ಸೃಷ್ಟಿ ಮಾಡಿಟ್ಟಿಲ್ಲ ಈ ಮೇಲು ಕೀಳೆಂಬ ಭಾವನೆಯನ್ನು ಎಲ್ಲರೂ ನಾವು ಒಂದೇ ಮಕ್ಕಳು ಎಲ್ಲಿವರೆಗೆ ಜ್ಞಾನ ಪರಿಪೂರ್ಣವಾಗಿಲ್ಲವೋ ಅಲ್ಲಿವರೆಗೂ ಜಾತೀಯತೆಯ ಸಂಕುಚಿತ ನಮ್ಮಿಂದ ಹೋಗುವುದಿಲ್ಲ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಎಲ್ಲಾ ಕಡೆ ಬೆಳಗುವಂತಹ ಹೃದಯ ಗರ್ಭದಲ್ಲಿ ಜ್ಯೋತಿ ಒಂದೇ ಎಲ್ಲೋ ಉದಯವಾಗಿರುವಂತಹ ನದಿ ಸಾಗರವನ್ನು ಸೇರುವಂತೆ ಯಾವುದೋ ಕುಲದಲ್ಲಿ ಜನಿಸಿ ಬಂದಿರುವಂತಹ ಜೀವ ಭಗವಂತನ ಚರಣವನ್ನು ಮುಟ್ಟಿದಾಗ ಅದೇ ನಿಜವಾಗಿರತಕ್ಕಂತಹ ಜಾತ್ಯತೀತತೆ ಅದೇ ನಿಜವಾಗಿರುವಂತಹ ಏಕತೆ ಏರು ಪೇರುಗಳಿಲ್ಲದ ಸಮಾನತೆಯನ್ನು ತಂದುಕೊಟ್ಟವರೇ ಮಹಾಜ್ಞಾನಿಗಳು ಉತ್ತರ ಕರ್ನಾಟಕದಲ್ಲಿ ಅನಂತರಾಗಿ ಹೋದರು. ಚೇಳ್ಗರಿಗೆ ಎರಿಯತಾತ, ಎಮ್ಮೀರೂರು ಜಡೇಸಿದ್ದೇಶ್ವರ, ಕೋಡಿಕೊಪ್ಪದ ಹುಚ್ಚೀರಪ್ಪಜ್ಜ, ಹುಬ್ಬಳ್ಳಿಯ ಸಿದ್ಧಾರೂಢರು, ಗರಗದ ಮಡಿವಾಳೇಶ್ವರ, ನವಲುಗುಂದು ರಜಾತ ನಾಗಲಿಂಗ ಶಿವಯೋಗಿ, ಇವರೆಲ್ಲರ ಮಾಲಿಕೆಯಲ್ಲಿ ಇನ್ನೊಬ್ಬ ಮಹಾಶಿವಯೋಗಿ ಶಿಶುನಾಳ ಶರೀಫ ಸಾಹೇಬ. ಲೋಕದಲ್ಲಿ ನಕ್ಷತ್ರಗಳು, ಗಗನದಲ್ಲಿ ನಕ್ಷತ್ರಗಳು ಏಕಕಾಲಕ್ಕ ಮೂಡುವಂತೆ ಏಕಕಾಲಕ್ಕ ಅವತರಿಸಿ ಬಂದಿರುವಂತಹ ಮಹಾನುಭಾವಿಗಳು, ಇಂತಹ ಏಕತೆಯನ್ನ ಕೊಟ್ಟು ಹೋಗಿರುವಂತಹ ಲೋಕವೇ ಎನ್ನ ಮನೆ, ವಿಶ್ವ ಜನಗಳೇ ಎನ್ನ ಕುಟುಂಬ ಅನ್ನುವಂತಹ, ಎಲ್ಲರೂ ವಿಶ್ವ ಕುಟುಂಬಿ ಎನ್ನುವಂತಹ ಭಾವನೆ ತೆಗೆದುಕೊಂಡು ಹೋಗಿರುವಂತಹ ಮಹಾಶಿವಯೋಗಿ ಶಿಶುನಾಳಪುರದ ಶರೀಫನ ಕಥಾಭಾಗವನ್ನ ಕೇಳಿ ದೈವಾನುಗ್ರಹಕ್ಕ ಪಾತ್ರ ಆಗಬೇಕೆಂದು ಕೋರುತ್ತ. ಶಿಶುನಳಧೀಶ ಶ್ರೀ ಬಸವೇಶ, ಶಿಶುನಳಧೀಶ ಶ್ರೀ ಬಸವೇಶ, ಸಕಲ ಭಕ್ತರ ಪರವ ಈಶ, ಸಕಲ ಭಕ್ತರ ಪರವ ಈಶ. ಕನ್ನಡ ನಾಡಿನ ವೈಭವ, ಕನ್ನಡ ನಾಡಿನ ಸೌಭಾಗ್ಯ ಮಹತ್ತರವಾಗಿರುವಂತಹದ್ದು, ಸೌಂದರ್ಯದ ತವರ್ಮನೆಯಾಗಿರುವಂತಹದ್ದು, ಲಲಿತ ಕಲೆಗಳನ್ನು ಅಳವಡಿಸಿಕೊಂಡಿರುವಂತಹ ನಮ್ಮ ಕನ್ನಡ ನಾಡು ಮಹತ್ತರವಾಗಿರುವಂತಹದ್ದು. ಕನ್ನಡ ಕೀರ್ತಿಯ ಧ್ವಜ ಪತಾಕೆಯನ್ನ ಬಾನತ್ತರಕ್ಕೆ ಮುಟ್ಟಿಸಿದವರ ಅನಂತ ವಿಭೂತಿಗಳು ಉಂಟು ಈ ನಾಡಿನಲ್ಲಿ. ಬಸವ ಅಲ್ಲಮ ಚಂದ ಬಸವ ಮಡಿವಾಳ ಮಾಚ ಮೌಳಿಗೆಯ ಮಾರಸಿ ನುರಿಯ ಚಂದ ಶ್ರೀ ಸಿದ್ಧರಾಮ ಶ್ರೀ ಸಿದ್ಧಲಿಂಗ ಶಿವ ಶರಣ ಶರಣೀಯರ ಪವಿತ್ರವಾಗಿರುವಂತಹ ನಾಡು. ರನ್ನ ಪೊಂಬರ ಜನ್ನ ಚಕ್ಕಣ ಚನ್ನ ಹರಿಯರ ರಾಘವಾಂಗ ವಿರೂಪಾಕ್ಷ ಪಂಡಿತ ಕುಮಾರವ್ಯಾಸ ಲಕ್ಷ್ಮೀಶ ಮುದ್ರಣ ಭೀಮ ಉದ್ಬಡ ಸಹಜ ಸರ್ವಜ್ಞ ಷಡಕ್ಷರ ಕವಿಗಳವರ ಕನ್ನಡ. ಏರಿ ಬಂದ ವೈರ್ಯಗಳನ್ನು ಇರಿದು ಕೆಚ್ಚದ ಜಿಗಿದು ಬೆಚ್ಚನೆಯ ರಕ್ತ ಬಸುಮದಿಗದ ಉಣಿಸಿ ಹುಚ್ಚನಂತೆ ಇಚ್ಚರಿ ತಿರುಗಿ ಕೊಚ್ಚಿಯಲ್ಲಿ ಬಿದ್ದ ಆ ವೀರನನ್ನು ಅಚ್ಚುದನ ಒಂದು ಎಚ್ಚರಿಸಿ ಹರಿಶಿನಿ ದಾಸನಾಗೆಂದು ಹೇಳಿದ ಕ್ಷಣವೇ ಗುರುವರವ ಪಡೆದು ಬಹುಚಂದವಾದ ನುಡಿಗೊಬ್ಬ ಕೊಟ್ಟ ಶ್ರೀ ಕನಕದಾಸರ ಪರಮ ಪವಿತ್ರವಾಗಿರುವಂತಹ ಕನ್ನಡ ನಾಡು. ಮಹಾಕವಿ ಪಂಪ ಹೇಳಿದ, ಕಲಿಯದಲೆ ಸುಕಲ ಪರಿಣತಯರೊಲೆ ದೋತದಲೆ, ಕಲಿಯದಲೆ ಸುಕಲ ಪರಿಣತಯರೊಲೆ ದೋತದಲೆ ಸುಬಿದಗ್ಧಿಯರ ನೆಲೆವ ನಾರಿಯರೆಂದಡಿ ನೆಲದ ಗುಣ ಮೆಂತಹುದು ಎಂದು. ಎಂಥ ಪರಮ ಪವಿತ್ರವಾಗಿರುವಂತಹ ನಮ್ಮ ಕನ್ನಡ ನಾಡು. ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಗೆ ಸೇರಿಕೊಂಡಿರುವಂತಹ ಸಿಗ್ಗಾವ ತಾಲೂಕದ ಪಕ್ಕದಲ್ಲಿ ಶಿಶುನಾಳಪುರ ವೈಭವದಿಂದ ಮೆರಿತಾಗಿತ್ತು. ಈ ಗ್ರಾಮದಲ್ಲಿ ನೂರಾರು ವರ್ಷಗಳ ಹಿಂದೆ ಮಹಮ್ಮದೀಯ ಧರ್ಮದಲ್ಲಿ ಅವತರಿಸಿ ಬಂದಿರುವಂತಹ ಇಮಾಮ ಸಾಹೇಬರು, ಅವರ ಧರ್ಮಪತ್ನಿ ಹಜ್ಜುಮ, ಪುಣ್ಯ ದಂಪತಿಗಳು ಬಾಳ್ತಾ ಇದ್ದಾರೆ. ಬಲ್ಲವರ ಬಾಯಿಗೆ ಬೆಲ್ಲವಾಗಿ ಆಚಾರ ವಿಚಾರವನ್ನ, ಧರ್ಮವನ್ನ, ಪರೋಪಕಾರವನ್ನ, ನ್ಯಾಯವನ್ನ, ನೀತಿಯನ್ನ ಅಳವಡಿಸಿಕೊಂಡು ಬಾಳ್ತಾ ಇದ್ದಾರೆ. ಲೌಕಿಕವಾಗಿರುವಂತಹ ಸಂಪತ್ತನ್ನೆಲ್ಲ ಭಗವಂತ ನೀಡಿದ್ದರೂ ಒಂದು ಕೊರತೆಯನ್ನು ಮಾಡಿದ್ದ ಇವರ ಬಾಳಿಗೆ. ಏನದು ಕೊರತೆ? ಮಕ್ಕಳಿಲ್ಲ ಎಂಬ ಒಂದು ಕೊರತೆ. ಮಕ್ಕಳು ಬೇಕು. ವಿಗ್ರಹವಿಲ್ಲದ ಗುಡಿ, ನೀರಿಲ್ಲದ ಕೆರೆ, ಹಣ್ಣು ಬಿಡದ ಮರ, ಮಕ್ಕಳಾಗದವಳ ಬಾಳು ಏತಕ್ಕೆ? ಆ ಬಾಳು ಏತಕ್ಕೆ? ಅಲ್ಲಿ ಸೊಗಸು ಚೆನ್ನ ಅನ್ನುವಂಥದ್ದಿಲ್ಲ. ಮನೆಯಲ್ಲಿ ಎರಡು ಮಕ್ಕಳು ಇದ್ರೆ ತುಂಬ ಚೆನ್ನಾಗಿರುತ್ತೆ.
ಹಾಗೆ ಮಕ್ಕಳ ಕೊರತೆಯಿಂದ ಬಳಲ್ತಾ ಇದ್ಲು ಅಜ್ಜುಮಾದೇವಿ. ಒಂದು ದಿವಸ ಭೂಮಿ ಕೆಲಸಕ್ಕಂತ ಹೋಗಿದ್ದರು ಇಮಾಮ್ ಸಾಹೇಬರು. ಬೆಳಗಿನ ಜಾವ ಎದ್ದು ಅಜ್ಜುಮಾದೇವಿ ಅಂಗಳ ಕಸವನ್ನು ಗುಡಿಸಿ ಪನ್ನೀರನ್ನ ಚೆಲ್ಲಿ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ನಮಸ್ಕಾರ ಮಾಡಿ ಹೋಗುವ ಸಂದರ್ಭದಲ್ಲಿ ಮನೆಯ ಪಕ್ಕದ ಇಬ್ಬರು ಹೆಣ್ಣುಮಕ್ಕಳು ಮಾತಾಡ್ತಾ ಇದ್ರು. ಅಕ್ಕ ತಂಗಿ, ಅಕ್ಕ ಅಕ್ಕ, ನಾವೇ ಪುಣ್ಯವಂತರಕ್ಕ, ನಾವೇ ಪುಣ್ಯವಂತರು. ಏಕೆ ತಂಗಿ, ದಿನಾಲು ಪತಿ ಪರಾಯಣೆ ಆಗಿರುವಂತಹ ಸೌಭಾಗ್ಯವತಿಯ ಮುಖಮಂಡಲ ದರ್ಶನವಾಗುತ್ತಲ್ಲ, ನಾವೇ ಭಾಗ್ಯವಂತರು. ತಂಗಿ ಏನಿದ್ದರೇನೆ, ತಂಗಿ ಏನಿದ್ದರೇನೆ, ತಂಗಿ ಮಕ್ಕಳಾಗದ ಬಂಜ ಇವಳು, ಇವಳ ಮುಖವನ್ನು ನೋಡ್ತೀವಲ್ಲ, ನಮ್ಮ ಕರ್ಮ ಕಣೆ, ನಮ್ಮ ಕರ್ಮ. ಈ ಮಾತುಗಳು ಕಿವಿಗೆ ತಾಕಿದಾಗ ಕಾದ ಸಲಾಕೆಯನ್ನ ಎದೆಗೆ ಚುಚ್ಚಿದಂತಾಯಿತು. ಓಡಿ ಹೋಗಿ ಒಳಗೆ ಧೊಪ್ಪೆಂದು ಬಿದ್ದು ಕಣ್ಣೀರಿನಿಂದ ಅಭಿಷೇಕವನ್ನು ಮಾಡ್ತಾಳೆ ಅಜ್ಜುಮಾದೇವಿ. ದೇವದೇವ, ಯಾವ ಜನ್ಮದ ಶಾಪ, ಯಾವ ಜನ್ಮದಲ್ಲಿ ಮಕ್ಕಳ ಕತ್ತನ್ನು ಹಿಸುಕಿದೆನೋ, ಯಾವ ಜನ್ಮದಲ್ಲಿ ಮಕ್ಕಳಿಗೆ ವಿಷವನ್ನ ಉಣಿಸಿ ಹಾಳು ಮಾಡಿದನು ದೇವ. ಶಿವನೇ ಕೃಪಾ ಮಾಡು, ಅನುಗ್ರಹ ಮಾಡು, ಒಂದು ಮಗನನ್ನು ಕೊಟ್ಟು ಜನಗಳು ಅಪವಾದದಿಂದ ದೂರ ಮಾಡು ಶಿವನೇ ಎಂದು ಬೇಡಿಕೊಳ್ಳುತ್ತಿರುವಾಗ ಭೂಮಿಯ ಕೆಲಸವನ್ನು ಮುಗಿಸಿಕೊಂಡು ಬಾಗಿಲಿಗೆ ಬಂದು ನಿಂತ ಇಮಾಮ ಸಾಹೇಬರು ಹಜ್ಜುಮಾ ಹಜ್ಜುಮಾ ಅಂತ ಕೂಗುತ್ತಾರೆ. ಕಣ್ಣೀರನ್ನ ಒರೆಸಿಕೊಂಡು ನಗುಮುಖವನ್ನು ಮಾಡಿಕೊಂಡು ಜಲವನ್ನ ತೆಂಬಿಗೆಯಲ್ಲಿ ತುಂಬಿಕೊಂಡು ಓಡಿ ಬಂದು ಚರಣಕ್ಕ ಸುರುಹಿ ವಸ್ತ್ರವನ್ನು ತೆಗೆದು ಪಾದವನ್ನ ಒರೆಸಿ ಕೈಯನ್ನ ಮುಂದಕ್ಕೆ ಚಾಚಿ ಸ್ವಾಮಿ ಒಳಗೆ ಬನ್ನಿ ಎಂದು ಮುಖವನ್ನು ಮೇಲಕ್ಕೆ ಎತ್ತಿದಾಗ ಇಮಾಮ್ ಸಾಹೇಬರು ಕೇಳ್ತಾಳೆ ಅಜ್ಜುಮ ದಿನಾಲು ನಗುವಂತಹ ನಿನ್ನ ವದನಾರವಿಂದ ಏಕೋ ಎಂದು ಕಳೆಗುಂದಿದೆಯಲ್ಲ ಸ್ವಾಮಿ. ಸಂಪದ್ಭರಿತವಾಗಿರುವಂತಹ ಎಲ್ಲ ಮನೆಯಲ್ಲಿ ಇರುವಾಗ ಮೇಲಾಗಿ ನಿಮ್ಮ ಪ್ರೀತಿಯ ವಾತ್ಸಲ್ಯ ತುಂಬಿ ತುಳುಕುತ್ತಿರುವಾಗ ನಾನೇಕೆ ದುಃಖವನ್ನು ಮಾಡಲೆ? ಇಮಾಮ ಸಾಹೇಬರು ಕೇಳ್ತಾರೆ ಅಜ್ಜುಮ ನೀ ಹೊತ್ತಿಲ್ಲ ಎಂದು ಹೇಳಿದರೆ ನಿನ್ನ ಎರಡು ಕಣ್ಣುಗಳ ರೆಪ್ಪೆಗಳ ಕೂದಲುಗಳು ಒಂದಕ್ಕೊಂದು ಒಂಟಿಕೊಂಡಿರುವ ಬೇಕು ಅಜ್ಜುಮ. ಸ್ವಾಮಿ ಒಳಗೆ ಬನ್ನಿ ಎಂದು ಕರ್ಕೊಂಡು ಹೋಗ್ತಾಳೆ. ಏನಾಗಿದೆ ಅಳಲಿಕ್ಕೆ ಸ್ವಾಮಿ? ಮಕ್ಕಳಾಗದ ಬಂಜಿ ನಾನು, ಜನಗಳು ಬಂಜೆ ಬಂಜೆ ಎಂದು ಅನ್ನುತ್ತಿರುವಾಗ ಬಹಳ ಸಂಕಟವಾಗುತ್ತೆ. ಶಿವನೇ ಒಂದು ಮಗನನ್ನು ಅನುಗ್ರಹಿಸಬಾರದೆ, ಸ್ವಾಮಿ ಕೃಪೆಯನ್ನು ಮಾಡಿ ಎಂದು ಪಾದಕ್ಕೆ ಬೀಳುವಾಗ ನೋಡಿ ಸಂಕಟವಾಗಿತ್ತು. ಹೆಣ್ಣಿನ ಕರುಳು ಅಳುತ್ತಿರುವಾಗ ಇಮಾಮ್ ಸಾಹೇಬರಂತಾರೆ ಅಜ್ಜುಮ ನಮ್ಮ ಕೈಯಲ್ಲಿ ಏನಿದೆ ಎಲ್ಲವೂ ಭಗವಂತನ ಇಚ್ಛ, ತೇನ ವಿನ ತೃಣಮಪ್ಪಿ ನಚಲತಿ, ಎಲ್ಲವೂ ಅವನ ಇಚ್ಛ. ಬಾ ಹೋಗೋಣ. ಇದೇ ಅವ ಹುಲುಗುರಪುರದಲ್ಲಿ ವಾಸ ಮಾಡಿಕೊಂಡಿರುವಂಥ ಮಹಾಶಿವಯೋಗಿ ಖಾದರ್ಲಿಂಗರ ಸೇವೆಯನ್ನು ಮಾಡಿ ನಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳೋಣ ಬಾ ಎಂದು ಬರ್ತಾರೆ ಸನ್ನಿಧಿಗೆ. ಸೇವೆಯನ್ನು ಮಾಡ್ತಾರೆ. 12 ವರ್ಷ ಪರ್ಯಂತರವಾಗಿ ಗುರುವಿನ ಚರಣ ಸೇವೆಯನ್ನು ಮಾಡಿದರು. ಮಕ್ಕಳು ಬೇಕು ಎಂಬ ಅಪೇಕ್ಷೆಯನ್ನು ಅವರ ಮುಂದೆ ಇಡಲಿಲ್ಲ. ಸೇವೆ ಮಾಡ್ತಾ ಮಾಡ್ತಾ ಹೋದ್ರು. ಈ ಸೇವೆಯ ಭಾರ ಗುರುವಿಗೆ ಆಗಿರುವಾಗ ಅವರೇ ಒಂದು ದಿವಸ ಕರೆದು ಹೇಳ್ತಾರೆ, ಅಮ್ಮ ಅಜ್ಜುಮಾದೇವಿ ಬಾಮ, ನಿನ್ನ ಸೇವೆ ನಿಷ್ಕಾಮವಾಗಿರುವಂತಹ ಸೇವೆ ಭಗವಂತ ಅಲ್ಲಾನಿಗೆ ಒಲಿದಿದೆ ತಾಯಿ, ಬಾ. ಮುಂದಕ್ಕ ಕರೆದು ಫಲ ಪುಷ್ಪಗಳನ್ನ, ತೆಂಗಾಯಿಗಳನ್ನ, ಉತ್ತತ್ತಿ ಕಲ್ಲು ಸಕ್ಕರೆಗಳನ್ನ ಉಡಿಯನ್ನು ತುಂಬಿ ಆಶೀರ್ವಾದ ಮಾಡ್ತಾರೆ. ಪುತ್ರವತೀ ಭವ ಪುತ್ರವತೀ ಭವ ಆಶೀರ್ವಾದ ಮಾಡಿದರು. ಉಡಿ ತುಂಬಿಕೊಂಡು ಆನಂದದ ಕಣ್ಣೀರನ್ನು ಸುರಿವಿ ಪಾದಕ್ಕ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಬರುತ್ತಾರೆ ಶಿಶುನಾಳಪುರಕ್ಕ. ಮುಂದೆ 3 ತಿಂಗಳಿಗೆ ಶಿಶುನಾಳಪುರದ ಸೌಭಾಗ್ಯವೇ ಶರೀರ ಪಡೆಯಿತೆಂಬಂತೆ ಬಯಕೆಯ ಬಳ್ಳಿ ಹೂ ಬಿಡುವ ಕಾಲ ಬಂದಿತು. ಗರ್ಭವನ್ನು ಧರಿಸಿದಳು ಅಜ್ಜುಮಾದೇವಿ. ಗರ್ಭ ತಿಂಗಳ ತಿಂಗಳ ಬೆಳೀತಾ ಬೆಳೀತಾ ಬರ್ತಾ ಇತ್ತು. ಹೇಗೆ ಬೆಳೆಯುತ್ತೆ ಅಂದ್ರೆ ಮಹಾಕವಿ ಹರಿಹರ ಬಹಳ ಚಂದ ವರ್ಣನೆ ಮಾಡ್ತಾ,
ಸುರ ನದಿಯೊಳಗರ್ಘ್ಯರತ್ನ ಉದಯಿಸುವಂತೆ ತನ್ನರಿಸಿ ಗಂಗಾದೇವಿಯರ್ಘ ಗರ್ಭ ಉದಯಿಸಿ ವೈರಂಗ ಭಾವರ ಸಮ್ಮಿಕ್ಕು ಸೌಕುಮಾರ ಬೇರಿ ಮೆಲ್ಲಡಿಗಳು ಮೆಲ್ಲರ ರಾಗಿಸೆ ಕೀಳ್ಪಡೆ ತ್ರಿವಳಿಗಳ ಬೀಳ್ಕೊಡಿ ತಿಳಿಗರ್ಭಂ ತೆಳುವಶಿರನೊತ್ತರಿಸಿ ಪುಣ್ಣೋದರ ನಾಭಿಯಂ ಪರಗಿಕ್ಕೆ ತನು ಛಾಯ ಬೆಳಪೇರೆ ಭಾಷೆಯಂ ಬಣ್ಣಬಿಡೆ ಕಕ್ಷಪಡಂ ಗರ್ಭಗರಣುಗಳು ವಕ್ಷಸ್ಥೆ ನೆಲಮಲಿಗ ತಲಕವಿಕ್ಕೆ ಮುಖಂ ಲಾವಣ್ಯದ ಚುಪ್ಪು ವಯ್ಯ ನುಡಿಗಳು ತಟ್ಟಡೀರ ಅಲರ್ಗನು ನೈವೇರೆ ನೋಡಂ ಬಳಲ ಕಜಬರ ಗುಡಿಗಿಡಂ ಸರ್ವಾಂಗಂ ಸಡಿಲೆ ನವಮಾಸಂಗಳು ತಿಂಬೆ ನವಮಾಸಂಗಳು ತುಂಬಿದವು ಸಪ್ತ ಸಾಗರದಲ್ಲಿ ರತ್ನ ಉದಯವಾಗುವಂತೆ ತಾಯಿಗಳ ಗರ್ಭ ಬೆಳೀತ ಬರುತ್ತಾ ಇತ್ತು. ನಮ್ಮ ಮಾಸಗಳು ತುಂಬಿರುವಾಗ ಆಯಾವ ಹೆರಿಗೆಯ ಕಾಲ ಸನ್ನಿಹಿತವಾಗಿತ್ತು. ಉತ್ತಮ ಯೋಗಸು ವೇಳೆಯಳು ಪೆತ್ತಳ ನೃಪ ಕಾಮಿನಿ ಸುಪುತ್ರನನು ಉತ್ತಮ ಯೋಗಸು ವೇಳೆಯಳು ಪೆತ್ತಳ ನೃಪ ಕಾಮಿನಿ ಸುಪುತ್ರನನು ಪವಿತ್ರವಾಗಿರುವಂತಹ ಶುಭ ವಾರದಲ್ಲಿ ಶುಭ ಕರ್ಣದಲ್ಲಿ ಶುಭ ಯೋಗದಲ್ಲಿ ಶುಭ ಮುಹೂರ್ತದಲ್ಲಿ 3/7/1819 ಗಂಡು ಮಗುವಿಗೆ ಜನ್ಮವನ್ನು ನೀಡಿದಳು ಹಜ್ಜುಮಾದೇವಿ. ಬಲಭುಜಗಳು ಹಾರಿದವು ಬಲಗಣ್ಣುಗಳು ಹಾರಿದವು. ಋಷಿ ಮುನಿಗಳಿಗೆ ಬಲು ಸಂತೋಷವಾಯಿತು, ಸಾಧುಗಳಿಗೆ ಆನಂದವಾಗಿತ್ತು. ಶರೀಫ ಹುಟ್ಟಿ ಬಂದಿರುವಾಗ ಆವಾಗ ಗುರು ಕಳಸಪುರದ ಗುರು ಗೋವಿಂದ ಭಟ್ಟರು, ಹುಲುಗೂರಪುರದ ಖಾದರಲಿಂಗರು, ವೀರ ಶೈವ ಧರ್ಮದ ಪ್ರಮುಖನಾಗಿರುವಂತಹ ಹಿರೇಮಠದ ಸಿದ್ಧರಾಮನು 3 ಜನಗಳು ಬರ್ತಾರೆ. ಬಂದು ಆಶೀರ್ವಾದ ಮಾಡ್ತಾರೆ. ನಾಮಕರಣ ಮಾಡುವಂತಹ 12ನೇ ದಿವಸಕ್ಕೆ ಕೇಳ್ತಾಳೆ ತಾಯಿ, ಗುರುಗಳೇ ನಿಮ್ಮ ಆಶೀರ್ವಾದ ಫಲ ಇದು, ನಿಮ್ಮ ಕೃಪಾ ನಿಮ್ಮ ಆಶೀರ್ವಾದದ ಫಲ, ಏನೆಂದು ನಾಮಕರಣ ಮಾಡಬೇಕು? ಖಾದರಲಿಂಗರು ಹೇಳಿದ್ರಮ್ಮ, ಈ ಮಗುವಿಗೆ ಮೊಹಮ್ಮದ್ ಶರೀಫ ಎಂದು ನಾಮಕರಣ ಮಾಡೋಣ, ಆಗಲಿ ಎಂದು ನಾಮಕರಣ ಮಾಡ್ತಾರೆ. ಖಾದರಲಿಂಗರು ಹೇಳಿದರು, ಅಮ್ಮ ಈ ಮಗುವು ಬೆಳೆದು ದೊಡ್ಡವನಾಗಿ ಲೋಕದಲ್ಲಿ ಅನಂತ ಪವಾಡವನ್ನು ಮಾಡುತ್ತಿರುವಾಗ ನೋಡಾಕ ನಾವು ಇರುವುದಿಲ್ಲ ತಾಯಿ, ಈಗಲೇ ತಪಸ್ಸಿನ ಧಾರೆಯನ್ನ ಮಗುವಿಗೆ ಎರೆದು ಬಿಡ್ತೀವಂತ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ 3 ದಯ ಮಾಡಿಸ್ತಾರೆ ತಮ್ಮ ತಮ್ಮ ಊರುಗಳಿಗೆ. ಇತ್ತ ಶರೀಫ ಬೆಳೀತಾ 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 ಬರ್ತಾರೆ. ಬಹಳ ಆನಂದ ತಾಯಿಗೆ, ಬಲು ಷಡಗರವಾಗಿತ್ತು ಮಗನನ್ನು ಕಂಡು. ಆ ಮುದ್ದು ಮುಖ ಕಪ್ಪು ಚುಕ್ಕಿಯನ್ನಿಟ್ಟು ಗುಂಗುರ ಕೂದಲವನ್ನು ತೀಡಿ ಆ ಮಗುವಿಗೆ ಆನಂದವಾಗಿ ಎದೆಹಾಲನ್ನು ಕೂರಿಸ್ತಾ ಇದ್ದು ತಾಯಿ ಹಜ್ಜುಮ. ಅಕ್ಕರಿಂ ಸೋಗಿರುಳವಚಿ ಮೇಲಕ್ಕೆ ಕುಪ್ಪಸವೋ ಸರಿಸಿ ಪಾಲಕೃಷ್ಣ ಮೈ ಜುಮ್ಮಿರಲ್ಲು ಮಲಗೊಟ್ಟು ಮಿಕ್ಕವರ ಕಣ್ಣಿಕ್ಕದಂದದೆ ತಕ್ಕನಿತು ಮರಗೈದುಣಿಸಿ ಮನವುಕ್ಕೆ ಮುದ್ದಿಸಿ ತೊಟ್ಟಿರಳು ತೂಗುವಳು ಹಜ್ಜುಮ. ಇನ್ನೊಬ್ಬರ ಕಣ್ಣೇ ದೃಷ್ಟಿ ತಾಗದಂತೆ ತಾಯಿ ಎದೆಹಾಲನ್ನು ಕುಡಿಸಬೇಕು ಮಕ್ಕಳಿಗೆ. ಹಾಗೆ ಮುದ್ದಾಗಿ ಬೆಳೆಸ್ತಾಳೆ ಹಜ್ಜುಮಾದೇವಿ ಮಗನನ್ನ. ಮಕ್ಕಳು ಅಳುತ್ತಾ ಇರುವಾಗ ತಾಯಿಗಳೇ ಜೋಗಳ ಹಾಡ್ತಾ ಇರಬೇಕು. ಅಮ್ಮ ಅಂತ ಅಳುತ್ತಾ ಇರುವಾಗ, ಹಠ ಮಾಡ್ತಾ ಇರುವಾಗ ಅಂದ್ಬಿಟ್ರೆ ಸುಮ್ಮನೆ ಮಲ್ಕೊಳ್ಳುತ್ತೆ ಮಗು. ಅದೇ ಗಣಮಕ್ಕಳು ಜೋಗಳ ಹಾಡಿದರೆ ಮಲ್ಕೊಂಡು ಹುಡುಗರು ಎದ್ದು ಕೂತ್ಕೊಂಡ್ಬಿಡುತ್ತಾವೆ. ಇವ್ರ ಜೋಗಳನೇ ಬೇರೆ, ಅವ್ರ ಜೋಗಳ ಬೇರೆ. ಮಗು 1-2 ವರ್ಷ ಕಳೀತಾ ಇರುವಾಗ ತಾಯಿ ಆನಂದವಾಗಿ ಮಗನೇ ಆಟವನ್ನು ಆಡಿ ಬಾ ಅಂತಂತಿದ್ರು. ಹೇಗೆ ಆಡಿ ಬಾ ನನ ಕಂದ ಅಂಗಾಲ ತೊಳೆದೆ, ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನು, ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯ ತಿಳಿ ನೀರ ತೊಕ್ಕೊಂಡು, ತೆಂಗಿನ ಕಾಯ ತಿಳಿ ನೀರ ತೊಕ್ಕೊಂಡು ಬಂಗಾರ ಮೋರೆ ತೊಳೆದೇನ, ಬಂಗಾರ ಮೋರೆ ತೊಳೆದೇನ, ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನ, ತೊಟ್ಟಿಲದಾಗೊಂದು ತೊಳೆದ ಮುತ್ತನು ಕಂಡೆ, ಕೊಟ್ಟಿಲದಾಗೊಂದು ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಮಲಗ್ಯಾನ, ಹೊಟ್ಟೆ ಮೇಲಾಗಿ ಮಲಗ್ಯಾನ ಕಂದೈ, ಹೊಟ್ಟೆ ಮೇಲಾಗಿ ಮಲಗ್ಯಾನ ಕಂದೈ, ಮುತ್ತಿನ ದೃಷ್ಟಿ ತೆಗೆದೇನ, ಮುತ್ತಿನ ದೃಷ್ಟಿ ತೆಗೆದೇನ, ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನ.
ಚೋಟುತ್ತ ತಲೆದಿಂಬು ಮಾರುತ್ತ ಹಾಸಿಗೆ, ಚೋಟುತ್ತ ತಲೆದಿಂಬು ಮಾರುತ್ತ ಹಾಸಿ ಮಾಣಿಕ್ಯದಂಥ ಮಗ ಮುಂದ ಮಲಗಿರಲ್, ಮಾಣಿಕ್ಯದಂಥ ಮಗ ಮುಂದ ಮಲಗಿರಲ್. ಮಾರಾಯನ ಕೊಡವಿ ನನಗ್ಯಾಕ, ಮಾರಾಯನ ಕೊಡವಿ ನನಗ್ಯಾಕ, ಆಡಿವಾ ನನ ಕಂದ, ಆಡಿವಾ ನನ ಕಂದ. ತಾಯಿಯ ಸಂತಸ ಭರಿತವಾಗಿರುವಂಥ ಜೋಗಳವನ್ನು ಹಾಡಿ ಮಗನಿಗೆ ಆಡಿಸ್ತಾ ಇದ್ಲು ತಾಯಿ. ಮಗು ಬೆಳೀತಾ ಬೆಳೀತಾ 5 ವರ್ಷಗಳಿಗೆ ಪಾದಾರ್ಪಣೆ ಮಾಡಿದ ಮೊಹಮ್ಮದ್ ಶರೀಫ. ಕಳಸಪುರದಲ್ಲಿ ವಾಸ ಮಾಡಿಕೊಂಡಿರುವಂತಹ ಬ್ರಾಹ್ಮಣ ಸಮಾಜದ ಗುರು ಗೋವಿಂದ ಭಟ್ಟರು ಶಿಷ್ಯರಿಗೋಸ್ಕರವಾಗಿ ಅಲೆದಾಡ್ತಾ ಇದ್ದರು. ಅಲೆದಾಡ್ತಾ ಇರುವಾಗ ಹುಡುಕ್ತಾ ಹುಡುಕ್ತಾ ಬರುತ್ತಾರೆ ಶಿಶುನಾಳಪುರಕ್ಕ. ಗುರು ಗೋವಿಂದ ಭಟ್ಟರ ಪವಾಡಿಗಳು ಲೀಲೆಗಳು ಅನಂತವಾಗಿ ಪ್ರಚಲಿತವಾಗಿದ್ದವು. ಮಹಾನುಭಾವರು ಇಲ್ಲಿಗೆ ದಯಮಾಡಿಸಿರುವಾಗ ಊರ ಹಿರಿಯರು ಕೂಡ್ಕೋತಾರೆ. ಮಹಾಶಿವಯೋಗಿ ಬಂದಾನೆ ಬನ್ನಿ ಎಂದು ಎಲ್ಲರೂ ಕೂಡಿ ನಿಂತುಕೊಂಡಿದ್ದಾರೆ. ಇಮಾಮ್ ಸಾಹೇಬರು ಹಜ್ಜುಮಾದೇವಿ ಮಗನ ಕರ್ಕೊಂಡು ಬಂದು ಪರಮ ಪವಿತ್ರವಾಗಿರುವಂತಹ ಗುರುವಿನ ಚರಣಕ್ಕ ಬಾಗಿದರು. ಗುರು ಗೋವಿಂದ ಭಟ್ಟರು ಕೇಳುತ್ತಾರೆ, ಅಪ್ಪ ಇವನು ಯಾರು? ಬುದ್ಧಿ ನನ್ನ ಮಗ ಶರೀಫ. ಓ ಶರೀಫ, ಗುರುಗಳೇ ಶರೀಫ, ನಾನು ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀನೋ ಶರೀಫ? ತಮ್ಮ ಕೃಪಾ ಇದ್ರ ಹೇಳ್ತೀನಿ ಬುದ್ಧಿ, ಹೇಳ್ತೀನಿ ಶರೀಫ. ನಿಮ್ಮ ಅಪ್ಪ ಯಾರು ಶರೀಫ? ತಟ್ಟನೆ ಉತ್ತರ ಬಂದಿತು ಶರೀಫನ ಬಾಯಿಂದ, ಬುದ್ಧಿ ಯಾವ ಅಪ್ಪನ ತಾವು ಕೇಳ್ತಾ ಇದ್ದೀರಿ? ಜನಗಳು ತಬ್ಬಿಬ್ಬರಾದರು. ಶರೀಫ, ಏನಿದು ಮಾತನಾಡುವ ರೀತಿ? ಹೌದು ಗುರುಗಳೇ, 100 ಸಲ ಹುಟ್ಟಿದ್ದೇನೆ, 100 ಸಲ ಸತ್ತಿದ್ದೇನೆ, ಆ 100 ಸಾಲಿನಲ್ಲಿ ಯಾವ ಅಪ್ಪನ ತಾವು ಕೇಳ್ತಾ ಇದ್ದೀರಿ ಎಂದ ಶರೀಫ. ಶರೀಫ, ನಿನ್ನ ಉತ್ತರ ಮಹತ್ತರವಾಗಿರುವಂತಹದ್ದು ಶರೀಫ. ಹೋಗಲಿ ಶರೀಫ, ಒಬ್ಬನಿಗೆ ಅಪ್ಪ ಎಷ್ಟು ಜನ ಇರುತ್ತಾರೆ? ಗುರುಗಳೇ 2 ಇರುತ್ತಾರೆ. ಯಾರವರು? ಈ ಜೀವಕ್ಕ ದೇಹವನ್ನು ನೀಡುವವನೇ ಹಡೆದಪ್ಪ. ಈ ಜೀವಕ್ಕ ಸಂಸ್ಕಾರವನ್ನು ನೀಡಿ ಮುಕ್ತಿ ಮಾರ್ಗಕ್ಕ ದೂರ ಕೊಂಡೊಯ್ಯುವವನೇ ಪಡೆದಪ್ಪ. 2 ಅಪ್ಪರು. ಹಾಗಾದ ನಿನ್ನ ಪಡೆದಪ್ಪ ಯಾರು? ಗುರುಗಳೇ ನಾನೇ ಧನ್ಯವಂತ. ಎಲ್ಲ ಶಿಷ್ಯರು ಗುರುವಿನ ಅರಸುತ್ತ ಹೋದರೆ ಗುರುವೇ ಅರಸುತ್ತ ಶಿಷ್ಯರಡೆಗೆ ಬಂದಿದ್ದಾನೆ ಎಂದು ಓಡಿ ಹೋಗಿ ಗುರುಗಳ ಪಾದಕ್ಕ ಬಾಗಿದ ಶರೀಫ. ಶಾಕಾಂಬರಿ ಸಂಕಲ್ಪವನ್ನ ನೆರವೇರಿಸಿದಳು. ಎನ್ನ ಭಿಕ್ಷೆ ಪರಿಪೂರ್ಣವಾಯಿತು, ಎನ್ನ ಜೋಳಿಗೆ ತುಂಬಿದೆ ಎಂದು ಆನಂದ ತುಂದಿಲರಾದರು ಗುರು ಗೋವಿಂದ ಭಟ್ಟರು. ಇಮಾಮ ಸಾಹೇಬರೇ, ಈ ಮಗುವನ್ನ ದಾನವನ್ನ ಮಾಡಿ, ಈ ಮಗುವಿನನ್ನ ನಮಗೆ ನೀಡಿ ಎಂದು ಕೇಳಿದರು ಗುರು ಗೋವಿಂದ ಭಟ್ಟರು. ಹಡೆದ ಕರುಳು ಸಂಕಟ ಪಡ್ತಾ ಇದೆ. ಒಬ್ಬನೇ ಮಗ ಅಜ್ಜುಮ್ಮ ತಾಯಿ ಅಂತಾಳೆ, ಸ್ವಾಮಿ ಹೇಗೆ ಕೊಡೋಣ, ಒಬ್ಬನೇ ಮಗ ಹೇಗೆ ಬಿಡೋದು? ಅಮ್ಮ ನೀಡು ತಾಯಿ, ಇವನಿಂದ ಲೋಕವೇ ಕಲ್ಯಾಣವಾಗಬೇಕು, ಜಗತ್ತೇ ಉದ್ಧಾರವಾಗಬೇಕು ತಾಯಿ, ಮಗನನ್ನ ನೀಡು ಎಂದು ಹೇಳಿದಾಗ ಆಗಲಿ ಎಂದು ತಂದೆ ತಾಯಿಗಳು ಮಗನನ್ನ ಕೊಟ್ಟಿದ್ದಾರೆ. ಗುರುವರ್ಯರಾಗಿರುವಂತಹ ಗುರು ಗೋವಿಂದ ಭಟ್ಟರು ಶಿಷ್ಯೋತ್ತಮನಾಗಿರುವಂತಹ ಶರೀಫನ ಕರ್ಕೊಂಡು ಕಳಸಪುರಕ್ಕೆ ಬರುತ್ತಾರೆ. ಇಲ್ಲಿಗೆ ಬಂದ ನಂತರವಾಗಿ ಶರೀಫನ ಭಾವನೆ ಎಂಥದ್ದು? ಗುರುವಿನ ಸೇವೆಯನ್ನು ಹೇಗೆ ಮಾಡ್ತಾನ? ಗುರುವೇ ಭಗವಂತ, ಅವನು ವಾಸ ಮಾಡಿಕೊಂಡಿರುವಂತಹ ಸ್ಥಾನವೇ ಕೈಲಾಸ, ಅವನು ಪಾದ ಇಟ್ಟಿರುವಂತಹ ಈ ಹುಡಿಯೇ ನನಗೆ ಸ್ತ್ರೀ ವಿಭೂತಿ ಎಂದು ಆ ಹಣೆಗೆ ಹಚ್ಚಿಕೊಂಡು ಸೇವೆಯನ್ನು ಮಾಡ್ತಾನೆ. 12 ವರ್ಷ ಪರ್ಯಂತರವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ವಿಶ್ವಾಸಗಳಿಂದ, ರಕ್ತದ ಕಣಕಣಗಳಲ್ಲಿ, ರೋಮ ರೋಮಗಳಲ್ಲಿ ಗುರುನಾಥ್ ಗೋವಿಂದ್, ಗುರುನಾಥ್ ಗೋವಿಂದ್, ಗುರುನಾಥ್ ಗೋವಿಂದ್ ಎಂದು ಧ್ಯಾನವನ್ನು ಗೈಯುತ್ತ ಸೇವೆಯನ್ನು ಮಾಡಿದ ಶರೀಫ ಧನ್ಯಾತ್ಮನಾದ. ಭಜನೆ, ಆಲಾವಿ, ಸ್ತೋತ್ರ, ಪುರಾಣ, ಕೀರ್ತನ, ಶರಣರ ಗೋಷ್ಠಿಗಳಲ್ಲಿ ಭಾಗವನ್ನು ವಹಿಸಿ ಪಾಂಡಿತ್ಯ ಪ್ರಭೆಯನ್ನು ಗಳಿಸಿಕೊಂಡ ಮಹಾನುಭಾವ ಶರೀಫ. ಹೀಗೆ ಇರುತ್ತಿರುವ ಪ್ರಸಂಗದಲ್ಲಿ ಒಂದು ದಿವಸ ಗುರುಗಳು ಹೇಳುತ್ತಾರೆ, ಶರೀಫ, ಗುರುಗಳೇ, ಇಂದು ಅಮೃತ ಸಿದ್ಧಿಯ ಯೋಗದ ಕಾಲ, ಹೊಸ ಯೋಗದ ಪಾಠವನ್ನು ಹೇಳಿಕೊಡ್ತೀನಿ, ಸ್ನಾನ ಮಾಡಿವ ಶರೀಫ, ಸ್ನಾನ ಮಾಡಿವ. ಗುರುಗಳು ಹೀಗೆ ಹೇಳಿದಾಗ ಮಾತನ್ನ ಆಲಿಸಿ ತಕ್ಷಣವೇ ಪಂಜೆಯನ್ನು ಹೆಗಲ ಬೀಗ ಹಾಕಿಕೊಂಡು ಕೊಡವನ್ನ ಕೈಯಲ್ಲಿ ಹಿಡಿದುಕೊಂಡು ಬಾಗಿಲವನ್ನು ದಾಟುವ ಸಂದರ್ಭದಲ್ಲಿ
ಗುರು ಗೋವಿಂದ ಭಟ್ಟರ ಧರ್ಮ ಪತ್ನಿಯಾಗಿರುವಂತಹ ಮಹಾಪತಿವ್ರತ ಲಕ್ಷ್ಮೀದೇವಿ ತಡೆದು ಹೇಳಿದಳು, ಶರೀಪ ನಿಲ್ಲು. ಏಕೆ ಅಮ್ಮ? ಶರೀಪ ಎಚ್ಚರ, ಬೆಳೆಯುವ ಬಳ್ಳಿಗೆ ಹುಳುಗಳು ತಾಕ್ಯಾವು, ಎಚ್ಚರ ಶರೀಪ ಎಚ್ಚರ. ಅಮ್ಮ ಈ ಮಾತು ಏನು? ಎಚ್ಚರಿಕೆ ಎಚ್ಚರಿಕೆ ಆಗಲಮ್ಮ ಅಂತ ತಿಳ್ಕೊಂಡು ಶರೀಪ ಓಡೋಡಿ ದಡದಡದರ ಬಾವಿಗೆ ಬರುತ್ತಿರುವಾಗ ಬಾವಿಯ ದಂಡೆ ಮೇಲೆ ಅದೇ ಪ್ರಸಂಗದಲ್ಲಿ ಶ್ರೀಮಂತರ ಮನೆಯ ಒಬ್ಬ ಸೊಸೆ ಹೆಣ್ಣುಮಗಳು ಜಲವನ್ನ ಕೊಡದಲ್ಲಿ ತುಂಬಿಕೊಂಡು ಕೊಡವನ್ನ ತಲೆ ಮೇಲೆ ಹೊರುತ್ತಿರುವಾಗ ಕೊಡ ಮೇಲಕ್ಕೆ ಎತ್ತಿದ್ದಾಳೆ. ತಲೆಯಲ್ಲಿ ಇಡುವ ಪ್ರಸಂಗದಲ್ಲಿ ತಲೆಯ ಮೇಲಿರುವ ಶಿಂಬೆ ಕೆಳಗೆ ಸೆರಗಿತು. ಬಾಗಿ ತೆಗೆದುಕೊಳ್ಳುತ್ತಿರುವಾಗ ಎದೆಯ ಮೇಲಿನ ಸೀರೆ ಜಾರಿತು. ದಡದಡನೆ ಬಾವಿಗೆ ಬರುವಂತ ಶರೀಪ ಕುಚಗಳ ರಾಶಿಯನ್ನ ಕಣ್ಣಿಂದ ಕಂಡ ಶರೀಪ. ಮೋಹ ಪರವಶನಾದ ಶರೀಪ, ಮೋಹ ಪರವಶನಾಗಿ ಈ ಮೈಮಾಟವನ್ನ ಕಂಡು ಎದೆಯಾಡದಲ್ಲಿ ದೃಷ್ಟಿ ಸೋತಿತು. ಹಳ್ಳಿಗಾಡಿನ ಹುರಿಕಟ್ಟಿನ ಚೆಲಿದೆ, ಬೊಗಸೆ ಗಣ್ಣುಗಳು, ನೀಳವಾದ ನಾಸಿಗ, ಗುಂಗುರ ಕೂದಲುಗಳು, ತುಂಬಿದ ಕೆನ್ನೆಗಳು, ಈ ಎದೆಯ ಕುಜಕುಂಡಲವನ್ನು ಕಂಡಾಗ ಶರೀಪ ದೃಷ್ಟಿ ಸೋತು ಮೋಹ ಪರವಶನಾದ. ಕಾಮಾತುರಾಣಂ ನ ಭಯಂ ನ ಲಜ್ಜ, ಕಾಮಾತುರಾಣಂ ನ ಭಯಂ ನ ಲಜ್ಜ. ಅವಿವೇಕದ ಹಗ್ಗ ಗಟ್ಟಿಯಾಯಿತು, ವಿವೇಕದ ಹಗ್ಗ ಹರಿದು ಹೋಯಿತು ಶರೀಪನಿಗೆ. ಹೆಣ್ಮಗಳು ಸಂಕೋಚ ಭಾವನೆಯಿಂದ ಹೋಗುತ್ತಾ ಇರುವಾಗ ಪುನಃ ಶರೀಪ ತಿರುಗಿ ನೋಡಿದ ಇವಳ ಮೈಮಾಟವನ್ನ ವರ್ಣಿಸಿದ. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮೇನಕೆಯೋ, ಏಳಿವಳ ಸೌಂದರ್ಯ. ಬ್ರಹ್ಮ ಹೆಣ್ಣನ್ನು ಸೃಷ್ಟಿ ಮಾಡಬೇಕಾದರೆ 24 ಗುಣಗಳಿಂದ ಸೃಷ್ಟಿ ಮಾಡಿದನಂತೆ. ಚಂದ್ರನ ಬಿಂಬವನ ಲತೆಯ ಬಳಕನು, ಹುಲ್ಲನ ಕೊಂಪನು, ಬಗಳೆಯ ನುಣುಪನು, ಹೂವಿನ ಹೊಳಪನು, ತಳಿರಿನ ಹಗರನು, ಬಾಳೆಯ ದಿಂಡಿನ ಆನೆಯ ಸೊಂಡರಿಳ ವರಸೆಯನು, ಎರಳೆಯ ನೋಟವನು, ದುಂದುಬೆಯ ಗುಂಗಾರಮನು, ನವಿಲಿನ ಬಿಂಕನು, ಗಿಳಿಯ ಮುದ್ದನು, ವಜ್ರದ ಕಾಠಿಣ್ಯವನು, ಜೇನಿನ ಸವಿಯನು, ಬೆಂಕಿಯ ಕಾವನು, ಮಂಜಿನ ತಂಪು ಹಕ್ಕಿ ಚಿಲಿಪಿಲಿಯನು, ಕೋಗಿಲಿ ಎಂಚರವನು, ಬಗನ ಕಪಟವನು, ಚಕೋರಣ ಮೋಸವನು, ಬೆಳದಿಂಗಳದ ಚೊಲುವನು, ಹೊಳಲಿನ ಕಲಕಲವನು, ಮಣ್ಣಿನ ಕೊಂಪನು, ಕೂಡಿಸಿ ಹೆಣ್ಣನ ಹುಟ್ಟಿಸಿದ ಬ್ರಹ್ಮ. ಎಂಥ ಬ್ರಹ್ಮ ಸೃಷ್ಟಿ ಮಾಡಿರುವಂಥ ಹೆಣ್ಣಿನಲ್ಲಿ ಯಾವ್ಯಾವುದೇ ಇಲ್ಲಿ ಸೌಂದರ್ಯ ಕೊರತೆಯಾಗಿದ್ದಿಲ್ಲ. ಇಂಥ ಹೆಣ್ಣು ನೋಡಿ ಪರವಶನಾದರೆ ಆಗಿರುವಾಗ ಅತ್ತ ಬೇರೆ ಕಡೆ ತೋಟದಲ್ಲಿ ದನಗಳ ಹಿಂಡು ಬಂದು ಕಬ್ಬಿನ ತೋಟವನ್ನು ಮೇಯುತ್ತಿರುವಾಗ ತೋಟದ ಮಾಲೀಕ ಆಳುಗಳಿಗೆ ಹೇಳಿದರಂತೆ, ಅಪ್ಪ ದನಗಳು ತೋಟಕ್ಕೆ ಬಂದಾವು, ತೋಟವನ್ನು ಹಾಳು ಮಾಡ್ತವು, ಬೆಳೆಯನ್ನು ಹಾಳು ಮಾಡ್ತವು, ದನಗಳನ್ನು ಹೊಡೆಯಿರಿ ಎಂದು ಯಜಮಾನ ಕೂಗಿದಾಗ ಮೋಹ ಪರವಶನಾಗಿರುವಂತ ಶರೀಪನಿಗೆ ಎಚ್ಚರವಾಯಿತು. ತಿಳಿಗೆ ತಿಳಿವು ಇಲ್ಲದೇ ಇರುವಂತಹ ಪಶುಗಳಾಗಿರುವಂತಹ ದನಗಳು ಇನ್ನೊಬ್ಬರ ಹೊಲವನ್ನು ಮೇಯಿದರೆ ಅದು ಅಪರಾಧ. ತಿಳುವಳಿಕೆ ಇದ್ದು, ವಿಚಾರ ಇದ್ದು, ಜ್ಞಾನ ಇದ್ದು, ಎಲ್ಲ ಮನುಷ್ಯನಾಗಿ ಬಂದು ಕೂಡ ಇನ್ನೊಬ್ಬರ ಪರರ ಮನೆಯ ಹೆಣ್ಣನ್ನ ನೋಡಿತಲ್ಲ, ಇನ್ನೊಬ್ಬರ ವಸ್ತುವನ್ನು ಆಶಿಸಿದೆಯಲ್ಲ, ಇದು ಕೆಟ್ಟದನ ಅಂದ ಶರೀಪ. ಇದು ಕೆಟ್ಟದನ, ಇದು ಹೊಡಿಬೇಕು, ಇದಕ್ಕೆ ಶಿಕ್ಷೆ ಆಗಬೇಕು, ಇದನ್ನ ಮೈಯೆಲ್ಲ ಬಾರಿಸಬೇಕು. ಆವಾಗಲೇ ನಿಜವಾಗಿರುವಂತ ಸ್ನಾನ ಈ ಮೋಹ ಪರವಶನಾಗಿ 12 ವರ್ಷ ಗುರುಗಳು ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು, ವಿದ್ಯಾ ಕೊಟ್ಟು, ಜನ್ಮ ಪಾವನ ಮಾಡಿರುವಂತ ಗುರುಗಳು ಉಪದೇಶ ಮಾಡ್ತಿ ಬಂದಾಗ ಈ ಒಳಗಿರುವಂತಹ ಮೋಹ ಮಾಯದ ಕಲ್ಮಶವನ್ನು ತುಂಬಿಕೊಟ್ಟು ಈ ಶರೀರ ಅನ್ನುವಂತಹ ತೊಗಲಿಗೆ ನೀರನ್ನ ಚೆಲ್ಲಿ ಮಡಿಯಾಗಿ ಹೋಗುವುದು ಬೇಡ, ಪಶ್ಚಾತ್ತಾಪವಾಗಬೇಕಂದ ಶರೀಪ. ದೇವತ್ವದ ಹಾದಿಯಲ್ಲಿ ನಡೆಯುತ್ತಿರುವಾಗ ಕಾಮನ ಕಲ್ಲಿಗೆ ತಾಕಿದೆ, ಬೆರಳು ಒಡಗಿತು, ರಕ್ತ ಸೋರಿತು. ಇದಕ್ಕೆ ಉಪಚಾರ ಅನಿವಾರ್ಯವಾಗಿರುವಂತಹದ್ದು, ಅವಶ್ಯವಾಗಿರುವಂತಹದ್ದು. ಈಗ ಏನು ಮಾಡಲಿ? ಬಾವಿಯೇ ಬಂದು ತನ್ನ ಮುಖವನ್ನು ನೀರಲ್ಲಿ ನೋಡಿದ, ತನ್ನ ಪ್ರತಿಬಿಂಬ ಕಂಡಿತು. ಥೂ ದ್ರೋಹಿ, ಗುರುದ್ರೋಹಿ, ದೈವದ್ರೋಹಿ, ಸಮಾಜ ದ್ರೋಹಿ, ಕಾಮದ ಪಿಪಾಸು ನೀನು, ನಿನಗೆ ಶಿಕ್ಷೆ ಆಗಬೇಕೆಂದು ಇರುಳನ್ನು ಬಾವಿಯ ದಂಡೆ ಮೇಲೆ ಕಳೆದ ಶರೀಪ ಬೆಳಗು ಹರಿಯಿತು. ಆ ಊರಿಗೆ ಬಂದ, ಮನೆಯ ಅಂಗಳ ಕಸವನ್ನು ಹೊಡೆಯುತ್ತಿರುವ ಹೆಣ್ಣನ್ನ ಕಂಡ. ಓ, ಇದೇ ಹೆಣ್ಣನ್ನ ಕಂಡು ಮೋಹ ಪರವಶನಾಗಿರುವೆ, ಕಾಮಾಂಧನಾಗಿರುವೆ, ಶಿಕ್ಷೆಯಾಗಬೇಕು ಎಂದು ಮನೆಯ ಬಾಗಿಲ ಮುಂದಕ್ಕೂ ಬಂದ.
ಹೆಣ್ಮಗಳೊಂದು ನಿನ್ನೆ ನೋಡಿದ, ಇವತ್ತು ಬಂದ, ಏನು ಮಾಡ್ತಾನ ಏನು ಅಂತಿಕೊಂಡು ಗಾಬರಿಯಿಂದ ಒಳಗೆ ಹೋದಳು. ಮಾವ ಯಾರ ಬಂದಾರ ನೋಡು. ಮನಿ ಯಜಮಾನ ಹೊರಗೆ ಬರ್ತಾನ. ಯಪ್ಪ ಸೇರಿಪ್ಪ ಮಹಾತ್ಮ, ಕರೆದರೂ ಬರಲಾರದೇ ಇರುವಂಥ ಎನ್ನ ಗುರು ಒಳಗೆ ಬಾ ಅಂದ. ನಾನು ಬರ್ತೀನಿ. ಬಂದ ನಂತರವಾಗಿ ನಾನು ಕೇಳುವಂತ ಭಿಕ್ಷೆಯನ್ನ ನೀನು ನೀಡಿದ್ರ ನಾನು ಒಳಗೆ ಬರುತ್ತೇನೆ. ನನ್ನದು ಅನ್ನುವಂಥದ್ದು ಏನೇನೂ ಇಲ್ಲ ಶಿರಿಪ, ಎಲ್ಲದೂ ನಿನ್ನದೇ ಆಗಿರುವಾಗ ನಾನೇನು ನಿನಗೆ ನೀಡಲು, ಒಳಗ ಬಾ. ಬಂದು ಕೂತುಕೊಂಡ. ಯಜಮಾನಂತನಯ್ಯಪ್ಪ ಸ್ನಾನ ಮಾಡು, ಮುದುಕಿ ರೊಟ್ಟಿ ಮಾಡಕತ್ತದ, ಬ್ಯಾಳಿ ಕುದಿಯಕತ್ತದ, ನೀರು ಕಾದವು, ಸ್ನಾನ ಮಾಡು. ಶರೀಪ್ ಅಂದ, ಇವತ್ತು ನೀರಿಲ್ಲದ ಸ್ನಾನವಾಗಬೇಕು, ಹೂ ಪತ್ರೆಗಳಿಲ್ಲದ ಶಿವಪೂಜೆ ಆಗಬೇಕೆಂದ ಶರೀಪ. ಯಪ್ಪ ನಿನ್ನ ಒಗಟಿನ ಮಾತನ ಗೊತ್ತಾಗೋದಿಲ್ಲ, ಬಿಡಿಸಿ ಹೇಳು ಅಂದ. ನಿನ್ನ ಸೊಸೆಯನ್ನ ಹೊರಗೆ ಕರೆ ಅಂದ. ಹೆಣ್ಮಗಳು ಹೊರಗು ಕರ್ಕೊಂಬರ್ತಾನೆ. ಯಪ್ಪ ಶರೀಪ ನಿನ್ನ ಮಗಳು ಬಂದಾಳ ನೋಡು ಯಪ್ಪ ಅಂದ. ಯಪ್ಪ ಈ ಮಾತು ಅನ್ನಬೇಡು, ಈ ಮಾತು ಅನ್ನಬೇಡ, ನನ್ನ ಮಗಳಂತ ಅನ್ನಬೇಡ. ಅಮೃತ ಕುಂಭದಲ್ಲಿ ಹುಳಿಯನ್ನು ಹಿಂಡಿದ ಮಹಾಕಾಮಾಂಧ ಈ ಶರೀಪ, ಮಹಾದ್ರೋಹಿ. ಯಪ್ಪ ಏನಿದು, ಬಿಡಿಸಿ ಹೇಳುತ್ತೇನೆ. ನಿನ್ನೆ ದಿವಸ ಇವಳನ್ನು ಕಂಡು ಮೋಹಿತನಾಗಿರುವೆ, ಅವಳಿಂದ ನನಗೆ ಭಿಕ್ಷೆ ಬೇಕು, ಪಶ್ಚಾತ್ತಾಪವಾಗಬೇಕು, ಆವಾಗ ನಾನು ಮನುಷ್ಯನಾಗುತ್ತೀನಿ ಅಂದ. ಯಪ್ಪ ನೀನು ಭಿಕ್ಷಾ ಏನು ಹೇಳು. ಆ ಕಡೆ ಈ ಕಡೆ ನೋಡಿದ, ಒಕ್ಕಲಿಗರ ಮನೆತನೆಯಾಗಿರುವಾಗ ಗೋಡೆಯ ಮೇಲೆ ನೇತಾಡ್ತಾ ಇರುವಂತಹ ಒಂದು ಬಾರ್ಕೋಲು ಕಂಡ ಶರೀಪ. ಅದನ್ನು ತಗೊಂಡು ಬಂದ. ಇದರಿಂದ ಮೈಯೊಳಗೆ ಎಷ್ಟು ಶಕ್ತಿ ಇದೆಯೋ ನನ್ನ ಮೈಗೆ ಹೊಡಿಬೇಕು, ಬಾರುಗಳು ಮೂಡಬೇಕು, ರಕ್ತ ಚುಮ್ಮಬೇಕು, ಆವಾಗ ಪವಿತ್ರವಾಗಿರುವಂತ ಸ್ನಾನವಾಗುತ್ತ ಅಂದ ಶರೀಪ. ಮನಿ ಯಜಮಾನಂದ, ಯಪ್ಪ ಇದು ನನ್ನಿಂದ ಸಾಧ್ಯವಿಲ್ಲೋ, ಸಾಧ್ಯವಿಲ್ಲ. ವಚನವನ್ನು ಕೊಟ್ಟಿರುವೆ ಎಚ್ಚರ, ಕೇಳಿದ ಭಿಕ್ಷೆಯನ್ನ ನೀಡದಿದ್ದರೆ ವಂಶವೇ ನಿರ್ವಂಶ, ನೀಡು. ಶರೀಪ ಇದನ್ನು ಏಳು ತಂದಿಟ್ಟು ಸುಡುವಂಥ ತುಪ್ಪ, ನುಂಗಿದ್ರ ಗಂಟಲ ಸುಡುತ್ತ, ಉಗುಳಿದ್ರ ತುಪ್ಪ ಹಾಳಾಗತ್ತ, ಏನು ತಂದಿಟ್ಟು ಶರೀಪ ಭಿಕ್ಷೆ ಬೇಕು. ಹೆಣ್ಮಗಳು ಹೇಳ್ತಾಳ ಶ್ರೀಮಂತರ ಮನೆಯ ಸೊಸೆ, ಶರೀಪ ನಿನ್ನ ಭಿಕ್ಷಾ ನಾನು ನೀಡ್ತೀನಿ, ಆದರೆ ನನ್ನ ಭಿಕ್ಷಾ ಮೊದಲ ನೀನು ನೀಡು. ತಾಯಿ ನಿನ್ನ ಭಿಕ್ಷಾ ಯಾವುದು ಅಂತ ಈ ಪಾಪಿ ಕೇಳಬಹುದೇ? ಕೇಳು. ಏನಮ್ಮ? ನಾನು ಈಗ 3 ತಿಂಗಳ ಗರ್ಭಿಣಿ, ವಂಶದ ಭಾಗ್ಯ ಮಾಂಗಲ್ಯ ಸೌಭಾಗ್ಯ ಎರಡು ಭಾಗ್ಯವನ್ನ 7 ಜನ್ಮ ಪರ್ಯಂತರವಾಗಿ ಮನತನಕ್ಕ ನೀಡ್ತೀನಿ ಅಂತ ಆಶೀರ್ವಾದ ಮಾಡಿದ್ರು. ಈ ಭಿಕ್ಷಾ ನೀನು ಕೊಟ್ರೆ ನಿನ್ನ ಭಿಕ್ಷಾ ನಾನು ಕೊಡ್ತೀನಿ ಎಂದು ಹೆಣ್ಮಗಳು. ಆಗಲಿ ಎಂದ ಶರೀಪ ನಮಸ್ಕಾರ ಮಾಡಿದ್ದು. ಅಮ್ಮ ಎರಡೂ ಸೌಭಾಗ್ಯ ಸ್ಥಿರವಾಗಿ ಉಳಿಯಲಿ ನಿನ್ನ ಮನೆತನಕ್ಕಂತ ಆಶೀರ್ವಾದ ಮಾಡಿದ. ಬಾರ್ಕೋಲ್ ತಗೊಂಡ್ಲು ಹೆಣ್ಣುಮಗಳು. ಹಳ್ಳಿಗಾಡಿನ ಹೆಣ್ಣುಮಗಳು ಶರೀಪ ಮೈಯನ ಬಟ್ಟೆಯನ್ನ ಕಳಚಿ ಗೋಡೆಗೆ ಹೊರಗೆ ನಿಂತ ಶರೀಪ ಎಣ್ಣೆ ಬಾರ್ಕೋಲ್ ತಗೊಂಡು ಬಾರಿಸ್ತಾಳೆ. ಹೆಣ್ಣುಮಗಳು ಬಾರಿಸ್ತಾಳೆ ಬಾರಿಸ್ತಾಳೆ, ಮೈಯೆಲ್ಲ ಬಡಿತಾ ಇರುವಾಗ ಕಕ್ಕಡಗಳು ಕಿತ್ತು ಮೈಯೆಲ್ಲ ರಕ್ತ ಹರಿತೈತಿ. ಧಾರಾಕಾರವಾಗಿ ರಕ್ತ ಹರಿತಾ ಇರುವಾಗ ಇನ್ನೊಬ್ಬ ತಾಯಿ ಬಡಿ, ಇನ್ನು ಬಾರಿಸು, ಇನ್ನು ಹೊಡೆ, ಇನ್ನು ಕಾಮದ ಹುಳಿ ಹೊರಗೆ ಹೋಗಿಲ್ಲ ತಾಯಿ ಬಿಡಿ ಎನ್ನುತ್ತಿದ್ದ ಶರೀಪ. ಗುರು ಗೋವಿಂದ ಗುರುನಾಥ್ ಗೋವಿಂದ ಚೀರ್ತ ಇದ್ದ, ರಕ್ತ ಹರಿತ ಇತ್ತು. ರಕ್ತ ಹರಿತ ಇರುವಾಗ ರಕ್ತವನ್ನ ಕಣ್ಣು ಮೂರ್ಛೆಯಾಗಿ ಕೆಳಗೆ ಬಿದ್ದಳು ಹೆಣ್ಣು ಮಗಳು. ಶರೀಪನ ರಕ್ತ ಹರಿತ ಇರುವಾಗ ಅವನಿಗೆ ಹೊಡೆಯುವ ಈ ಬಾರ್ಕೋಲಿನ ಭಾರ ಗುರು ಗೋವಿಂದ ಹೊಟ್ಟರಿಗೆ ತಾಗ್ತಾ ಇತ್ತು. ಲಕ್ಷ್ಮೀ ಓಡಿಬಾರೆ ಓಡಿಬಾ, ಲಘು ಗಂಧ ಪತ್ರೆ ತಗೊಂಡು ಬಾರೆ, ಪೂಜಾಕ್ ಹೋಗ್ಬೇಕಂದ್ರು ಗುರು ಗೋವಿಂದ ಭಟ್ರು. ಹುಡುಕ್ತಾ ಹುಡುಕ್ತಾ ಓಡೋಡಿ ಬರ್ತಾರೆ ಗುರು ಗೋವಿಂದ ಭಟ್ಟರು. ಇವರ ಮನೆಯಲ್ಲಿ ಸನ್ನಿವೇಶ ನಡೆದಿರುವಾಗ ಗುರು ಗೋವಿಂದ ಭಟ್ರು ಓಡಿ ಬಂದು ಶರೀಪನನ್ನು ಒಪ್ಪುತ್ತಾರೆ. ಶರೀಪ ಪವಿತ್ರವಾದ ಸ್ನಾನವಾಯಿತು ಮಗನೇ, ಸ್ವಲ್ಪ ಕೆಲಸಕ್ಕಾಗಿ ಎಷ್ಟೊಂದು ಶಿಕ್ಷೆ ಅನುಭವಿಸುತ್ತಿರುವೆಲ್ಲೋ ಗುರುವೇ, ಇದು ಸಣ್ಣ ತಪ್ಪೆ, ಇದು ಅಪರಾಧವಲ್ಲವೇ,
ಗುರುದೇವ, ಪ್ರಪಂಚದಲ್ಲಿ ಯಾವ್ಯಾವ ಗಂಡು ಮಾಡಲಾರದಿರುವಂತ ಅಪರಾಧವನ್ನು ಮಾಡಿದ ಈ ಕಾಮ ಅಂಥ ಮಹಾಪಾಪಿ ಇವನು. ಸರಿಪ, ಇವತ್ತು ಪವಿತ್ರವಾಗಿರುವಂತ ಸ್ನಾನವಾಯಿತು ನಿನಗೆ, ನನಗೆ ಆನಂದವಾಯಿತು. ಇವತ್ತಿನಿಂದ ಎಂದೆಂದಿಗೂ ನಿನಗೆ ಸ್ನಾನವೇ ಬೇಡ, ನಿಜವಾಗಿರುವಂಥ ಮಡಿವಂತನಾದೆ. ಶರೀಪ, ನಿನ್ನ ಪಾಠವನ್ನು ಜಗತ್ತಿನ ಜನಗಳು ಇನ್ನೊಬ್ಬರ ಹೆಣ್ಣನ್ನು ನೋಡಬಾರದೆಂದು ಪಾಠವನ್ನು ಕಲಿಯಲಿ ಎಂದು ಶರೀಪನ ಒಪ್ಪಿಕೊಂಡು ಕರ್ಕೊಂಡು ಬರ್ತಾರೆ ಗುರು ಗೋವಿಂದ ಭಟ್ಟರು ತಮ್ಮ ಮನೆಗೆ. ಬಂದು ಉಪಚಾರವನ್ನು ಮಾಡಿ ಕೆಲವು ದಿವಸಗಳ ಗದಿಸಿದ ನಂತರವಾಗಿ, ಶರೀಪ ಬಾ, ಬಲುತ್ತೀದಿ ಉಗುಳುತ್ತೀನಿ ಬಾ. ಅವರ ಒಗಟಿನ ಮಾತು ಇದು, ಬಲುತ್ತೀದಿ ಉಗುಳುತ್ತೀನಿ ಬಾ ಅಂದರು. ನಿನಗೆ ಹೊಸ ಸೀರೆಯನ್ನು ಉಡಿಸಿ ಕುಪ್ಪಸವನ್ನು ತೊಡಿಸಿ ನಿನ್ನ ಮದುವೆಯಾಗುತ್ತೆ, ನಿನ್ನ ಮುತ್ತೈದೆಯಾಗಿ ಮಾಡ್ತೀನಿ ನಾನು ಬಾ ಶರೀಪ, ಗಟ್ಟುಳ್ಳ ಗಂಡನಾಗ್ತೀನಿ ಬಾ. ಬ್ರಹ್ಮವಿದ್ಯೆಯನ್ನು ನೀಡುತ್ತಾರೆ, ನಾ ಹೋಗಿ ನೀ ಆಗುವ ಈ ಬ್ರಹ್ಮವಿದ್ಯೆಯನ್ನು ತೋರದಯ್ಯ ಸುಖ ತೋರದು, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನವಿಲ್ಲದವಾಗ ತೋರದಯ್ಯ ಸುಖ, ನಿನಗೆ ನಿಜವಾದ ಸುಖ ನೀಡ್ತೀನಿ ಬಾ ಎಂದು ಗುರುಗಳು ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ಶರೀಪನಿಗೆ ಆನಂದನಾದ ಶರೀಪ, ಧನ್ಯೋಸ್ಮಿ ಗುರುವೇ ಧನ್ಯೋಸ್ಮಿ ಧನ್ಯಾತ್ಮನಾದ. ಗುರುಗಳ ಅಭ್ಯಾಸ ಮುಗಿದ ನಂತರವಾಗಿ, ಶರೀಪ ಇನ್ನು ಹೋಗು ನಿನ್ನ ಶುಶುನಾಳಪುರಕ್ಕ, ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಆನಂದವಾಗಿ ಬದುಕು ಎಂದು ಹೇಳಿ ಕಳಿಸಿ. ಗುರುಗಳು ಹೇಳಿ ಕಳಿಸ್ತಾ ಇರುವಾಗ, ಗುರುವೇ ಬರುವೆ, ಹೋಗಿ ಬರುವೆ ಎಂದು ನಮಸ್ಕಾರ ಮಾಡಿ ಕಣ್ಣೀರನ್ನ ಉರಿಸಿ ಬೀಳಿಸುತ್ತಾ ಹೋಗುತ್ತಾನೆ ಶರೀಪ. ಮನೆಗೆ ಬಂದ ಎರಡು ದಿವಸ ಆದ ನಂತರವಾಗಿ ಉತ್ತರಿ ಮಳೆ ಹೊಡಿತಾ ಇತ್ತು. ಉತ್ತರಿ ಮಳೆ ಬರುತ್ತಾ ಇರುವಾಗ, ಜೋರಾಗಿ ಮಳೆ ಬರುವಾಗ ಮಾಳಿಗೆಯೆಲ್ಲ ತೊಯ್ದು ನೀರು ಸೋರ್ತಾ ಇತ್ತು. ಮಾಳಿಗೆ ನೀರು ಸೋರ್ತಾ ಇರುವಾಗ ಮಧ್ಯರಾತ್ರಿ ತಾಯಿ ಹೇಳ್ತಾಳೆ, ಅಜ್ಜುಮ್ಮ ಶರೀಪ, ಮನೆಯ ಮಾಳಿಗೆ ಸೋರ್ತದ, ಮೇಲಕ್ಕೋಗಿ ಮಾಳಿಗೆಯನ್ನ ಮೆಟ್ಟಿಬಾರು ಶರೀಪ, ಮೆಟ್ಟಿಬಾ ಮೆಟ್ಟಿಬಾ, ಸೋರ್ತದ ಶರೀಪ ಅಂದ. ಆಧ್ಯಾತ್ಮಿಕದ ಹುಚ್ಚಿನಿಂದ ತಿರುಗುವಂತಹ ಶರೀಪ ತಾಯಿಗಂತನ, ಯವ್ವ ಸೋರ್ತದ, ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ಮನೆಯ ಮಾಳಿಗೆ. ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ದಾರುಗಟ್ಟಿ ಮಾಳಪರಿಲ್ಲ ಕಾಳ ಕತ್ತಲೆಯೊಳಗೆ ಏರಿ ಮೇಲಕ್ಕೇರಿ ಮೆತ್ತಲಾರೆ ಸೋರುತಿಹುದು ಮನೆಯ ಮಾಳಿಗೆ. ತಾಯಿ ಅಂತಾಳೆ, ಸರಿಪ ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯಲ್ಲೋ. ಹೌದಮ್ಮ, ಅಜ್ಞಾನದಿಂದ ಶರೀರ ಅನ್ನುವಂಥ ಈ ಮನೆ ಸೋರ್ತದ. ತಾಯಿ ತಿಳ್ಕೊಂಡು ನನ್ನ ಮಗನಿಗೆ ತೆಲಿ ಕೆಟ್ಟು ಬಿಟ್ಟದ, ವಯಸ್ಸಿಗೆ ಬಂದಾನ ಮದುವೆ ಮಾಡಬೇಕು ಹುಚ್ಚಿಡದತ್ತಂದ ತಾಯಿ ತಿಳ್ಕೊಂಡು. ಸರಿಪ ನಿನ್ನ ತಲೆ ಕೆಟ್ಟದು ಹುಚ್ಚಿಡದದು, ನಿನಗೆ ಕನ್ಯಾ ನಿಶ್ಚಯ ಮಾಡಿ ಮದುವೆ ಮಾಡ್ತೀನಿ, ಸುಖವಾಗಿ ಬಾಳ್ಬೆ ಮಾಡು, ಸಂಸಾರ ಮಾಡು ಶರೀಪ. ಇವ ಮದುವೆ ಏನಮ್ಮ ಮದುವೆ ಅಂದ್ರ, ಶರೀಪ ಮದುವೆ ಮಾಡ್ಕೋಬೇಕು, ಹೆಣ್ಣು ಗಂಡಿನ ಒಡನಾಟ ಸದಿಪತಿಗಳ ಸಾಮರಸ್ಯ, ಮದುವೆ ಆಗಬೇಕು. ಮದುವೆ ಆಗಿಬಿಟ್ಟದು ಇವ ಗುರು ಗೋವಿಂದ ಭಟ್ರಿಗೆ ನಾನ ಹೆಂಡತಿಯಾಗಿರುವಾಗ ಪುನಃ ನಾ ಹೆಣ್ಣಾಗಿ ಪುನಃ ಮತ್ತೊಂದು ಹೆಣ್ಣು ಮಾಡಿಕೊಳ್ಳದ. ವೀರಶೈವ ಸಿದ್ಧಾಂತದಲ್ಲಿ ಹೇಳುತ್ತದ, ಶರಣ ಸತಿ ಲಿಂಗಪತಿ, ಶರಣ ಸತಿ ಲಿಂಗಪತಿ, ದೇವರಿಗೆ ನಾವು ಸತಿ ಆಗೋದು. ಇದು ಆಧ್ಯಾತ್ಮಿಕ ಪ್ರಪಂಚದ ಮಹಾ ಗಟ್ಟಿಗತನ. ಇದು ಮದುವೆ ಆಗಿತ್ತಂತೆ, ಮತ್ತಷ್ಟು ತಿಳಿ ಕೆಡ್ತಿ ಅಂದ್ಲು ತಾಯಿ. ನನ್ನ ಮಗನು ತಿಳಿ ಪೂರಾ ಕೆಟ್ಟೇ ಹೋಯ್ತು. ಮದುವೆ ಮಾಡ್ಕೊಂಡ್ರೆ ಎಲ್ಲರೂ ಓಡೋಳು ಮದುವೆ ಮಾಡ್ಕೊಂತಾರ, ವಲ್ಯ ಅಂತಾನಲ್ಲ ಮದುವೆ ಅಂದ್ರ, ಮದುವೆ ಅಂದ್ರೆ ಯಾರು ವಲ್ಯ ಅಂತಾರೆ. ಒಬ್ಬ ಮುತ್ಯ ಇದ್ದ, ಎಲ್ಲ ಹುಡುಗರು ಕೇಳಿದ್ರಂತ, ಮುತ್ಯ ಮದುವೆ ಮಾಡ್ಕೋತೀಯನೋ, ಮದುವೆ ಮಾಡ್ಕೊಂತೀಯ, ತಾತ ಮದುವೆ ಮಾಡ್ಕೋ. ತಾತ ಅಂದ, ನನಗೆ ಯಾರು ಕೊಡ್ತಾರಪ್ಪ ಅಂದ. ವಲ್ಯ ಅಂತ ಅನ್ನೋಂಗಿಲ್ಲ, ನನಗೆ ಯಾರು ಕೊಡ್ತಾರ ಅಂತ, ಕೊಟ್ರೆ ಅವನು ಮಾಡ್ಕೊಳ್ಳವನೇ, ವಲ್ಯ ಅಂತ ಅನ್ನೋಂಗಿಲ್ಲ.
ಮದುವೆ ಅಂದ್ರೆ ಯಾರವಲ್ಲ ಸರಿಪ ವಲ್ಲಂದ, ನನಗೆ ಮದುವೆ ಆಗೈತಿ ಅವ್ವ, ಮದುವೆ ಆಗೈತಿ. ಎಂಥ ಮದುವೆ ಮಾಡಿಕೊಂಡಿನಿ ಕೇಳುತ್ತಾಯಿ ಹೇಳ್ತೀನಿ ಅಂತಾರ. ಏನದು ನನ್ನೊಳಗೆ ನಾ ತಿಳಕೊಂಡೇನ, ಬೇಕಾದ ಗಂಡನ ಮಾಡಿಕೊಂಡೆ, ನನ್ನೊಳಗೇನ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಡಿಕೊಂಡೇನ, ಬೇಕಾದ ಗಂಡನ ಮಡಿಕೊಂಡೇನ, ನನ್ನೊಳಗೇನ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಡಿಕೊಂಡೆ. ಆಜ್ಞೆ ಪ್ರಕಾರ ನಡಕೊಂಡೇನ, ಎಲ್ಲರ ಹಂಗ ಹರಕೊಂಡೇನ, ಎಲ್ಲರ ಹಂಗ ಹರಕೊಂಡೇನ, ನನ್ನೊಳಗೇನ ಆದು ಮಕ್ಕಳನ ಅಡವಿಗಟ್ಟಿದೇನ, ಮೂರು ಮಕ್ಕಳನ ಬಿಟ್ಟ ಕೊಟ್ಟೇನ, ಶಿವನ ಮೇಲೆ ಮನಸಿಟ್ಟೇನ, ಶಿವನ ಮೇಲೆ ಮನಸಿಟ್ಟೇನ, ಬದುಕು ಬಾಳೆನೆಲ್ಲ ಬಿಟ್ಟ ಕೊಟ್ಟೇನ, ಬದುಕು ಬಾಳೆನೆಲ್ಲ ಬಿಟ್ಟ ಕೊಟ್ಟೇನ, ನನ್ನೊಳಗೇನ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಡಿಕೊಂಡೇನ. ಒಂದ ನಾಡಿದರೆ ಹೆಚ್ಚೆಂದೇನ, ಮತ್ತೊಂದ ನಾಡಿದರೆ ಕಡಿಮೆಂದೇನ, ಈಗಾಡಿದ ಮಾತು ನಿಜವಯ್ಯ ತಂದೆ, ಈಗಾಡಿದ ಮಾತು ನಿಜವಯ್ಯ ತಂದೆ, ಸುಜ್ಞಾನಿಗಳಿಗಿದು ತಿಳಿಯಂದೇ, ಸುಜ್ಞಾನಿಗಳಿಗಿದು ತಿಳಿಯಂದೇ, ನನ್ನೊಳಗೇನ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಡಿಕೊಂಡೇನ. ಶಿವ ಶಿವ ಎಂಬ ಹಾದಿ ಹಿಡಕೊಂಡೇನ, ಈ ಭವಕ ಬಾರದಂತೆ ಮಾಡಿಕೊಂಡೇನ, ಗುರುವುಪದೇಶ ಪಡಕೊಂಡೇನ, ಗುರುವುಪದೇಶ ಪಡಕೊಂಡೇನ, ಗುರು ಗೋವಿಂದನ ಪಾದ ಹಿಡಕೊಂಡೇನ, ಗುರು ಗೋವಿಂದನ ಪಾದ ಹಿಡಕೊಂಡೇನ, ನನ್ನೊಳಗೇನ ತಿಳ್ಕೊಂಡೆ, ಬೇಕಾದ ಗಂಡನ್ನ ಮಾಡಿಕೊಂಡೆವ್ವ, ಮದುವೆ ಮಾಡಿಕೊಂಡಿನಿ. ಇದು ಹುಚ್ಚು ಶರೀಪ, ಹುಚ್ಚು. ತಾಯಿ ಬಲವಂತ ಮಾಡುತ್ತಾಳೆ, ಅಮ್ಮ ಗುರುಗಳು ಹೇಳಿದ್ರೆ ನಾ ಒಪ್ಪುಕೊಂತೀನಿ ಅಂದ ಶರೀಪ. ಆಗಲಿ ಎಂದು ಒಪ್ಪಿಕೊಂಡು ಗುರುಗಳು ಅಪ್ಪಣೆ ಮಾಡ್ತಾರೆ. ಶರೀಪ ಮದುವೆ ಮಾಡಿಕೊಂಡು ಸಂಸಾರಿಯಾಗಿ ನಿನ್ನ ಸಂಸಾರ ಜಗತ್ತಿಗೆ ಪಾಠವಾಗಬೇಕು ಶರೀಪ, ಮದುವೆ ಮಾಡಿಕೊ. ಆಗಲಿ ಎಂದು ಗುರು ಹಿರಿಯರು ಕೂಡಿಕೊಂಡು ಕುಂದಗೋಳಪುರಕ್ಕೆ ಬಂದು ನಾಯಕರ ಮನೆತನದಲ್ಲಿ ಫಾತಿಮಾ ಅನ್ನುವಂತಹ ಕನ್ಯೆಯನ್ನು ಶೋಧ ಮಾಡಿ ಶುಭ ವೇಳೆಯಲ್ಲಿ ಶುಭ ಮುಹೂರ್ತದಲ್ಲಿ ಶರೀಪನಿಗೆ ಮದುವೆಯನ್ನು ಮಾಡುತ್ತಾರೆ. ಮದುವೆಯಾಯಿತು ಶರೀಪನಿಗೆ. ಮುಂದೆ 16ನೇ ದಿವಸಕ್ಕೆ ತವರು ಮನೆಯಿಂದ ಪತಿಯ ಮನೆಗೆ ಬರುವ ಕಾಲಕ್ಕೆ ಅಮೃತ ವಾಕ್ಯವನ್ನು ಹೇಳಿ ಕಳಿಸ್ತಾರೆ ತಾಯಿ. ಪತಿಯ ಮನೆಯ ದೀಪ, ತವರು ಮನೆಯ ದೀಪ, ಎರಡೂ ದೀಪಗಳನ್ನು ಆರಿಸದಂತೆ ಬೆಳಗಿಸಬೇಕಮ್ಮ, ಗರುತಿಯಾದವಳು ಹೇಳಿ ಕಳಿಸ್ತಾರೆ. ಒಳ್ಳೆಯವಳಾಗಿ ಬಾಳು, ಪತಿಯೇ ದೇವರು, ಪತಿಯೇ ಗುರು, ಅತ್ತೆ ಮಾವಂದರೆ ತಂದೆ ತಾಯಿಗಳು, ಬಂಧು ಬಳಗವೇ ಎಲ್ಲ ತಿಳ್ಕೊಂಡು ಬಾಳುತ್ತಾಯಿ ಅಂತ ಉಪದೇಶ ಮಾಡಿ ಕಳಿಸ್ತಾರೆ, ಹೇಳಿ ಕಳಿಸ್ಬೇಕು. ಹಾಗೆ ಅಮೃತ ವಾಕ್ಯವನ್ನು ಪರಿಪಾಲಿಸಿಕೊಂಡು ಫಾತಿಮಾ ದೇವಿ ಪತಿಯ ಮನೆಗೆ ಬರ್ತಾಳೆ. ಬಂದು
ವರ್ಷ ಎರಡು ವರ್ಷ ಕಳೆದ ನಂತರವಾಗಿ ಶರೀಫನ ತಂದೆ ತಾಯಿಗಳು ಶಿವನ ಪಾದವನ್ನು ಸೇರುತ್ತಾರೆ. ಸಂಸಾರ ಎಂಥ ಸಂಸಾರ, ಶರೀಫನ ಸಂಸಾರ. ಲೋಕದ ಜನಗಳ ಸಂಸಾರ ಬೇರೆ, ಇವನ ಸಂಸಾರವೇ ಬೇರೆ, ಶರೀಫನ ಸಂಸಾರ. ಎಲ್ಲೋ ಗುಡಿಯೋ ಗುಂಡಾರವೋ ಮಠವೋ ಮಂದಿರವೋ ಛತ್ರವೋ ಹೋಗಿ ತಿರುಗಾಡಬೇಕು ಶರೀಫ. ಅನಾಥರನ್ನ ಅಂಧರನ್ನ ಭಿಕಾರಿ ಭಿಕ್ಷುಕರನ್ನ ಮನೆಗೆ ಕರೆದುಕೊಂಡು ಬಂದು ಶರೀಫ ಅವರಿಗೆ ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು, ದುಡ್ಡು ಕೊಡಬೇಕು, ಹಸುಗೊಳಕ್ಕೆ ಹಾಸುಗೊಳಕ್ಕೆ ಎಲ್ಲ ಕೊಡ್ತಾ ಇರಬೇಕು ಶರೀಫ. ಹೀಗೇ ಮಾಡ್ತಾ ಇದ್ದ. ಈ ರೀತಿ ಸಂಸಾರವನ್ನ ಅನುಸರಿಸಿದ್ರೆ ಕೂಡ ಹೆಂಡತಿ ಎದುರು ಉತ್ತರವನ್ನು ಆಡದೆ ಪತಿಯೇ ದೇವರು, ಇಂಥ ಆಧ್ಯಾತ್ಮಿಕ ಜೀವಿಯ ಕೈ ಹಿಡಿದ ಎನ್ನ ಬಾಳೆಯೇ ಧನ್ಯ ಎಂದಳು ಪಾತಿ. ಮುಂದೆ ಮೂರು ವರ್ಷಗಳಾದ ನಂತರವಾಗಿ ಗರ್ಭಿಣಿಯಾಗ್ತಾಳೆ ಶಿವನ ಕೃಪೆಯಿಂದ ಫಾತಿಮ. ನವಮಾಸಗಳು ತುಂಬಿ ಶುಭ ಮುಹೂರ್ತದಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಫಾತಿಮಾ ದೇವಿ. ಒಳ್ಳೆಯ ದಿವಸ. ಶರೀಫ ಎಲ್ಲ ಜ್ಞಾನಿ, ದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ದಿವಸ ಹೆರಿಗೆಯಾಯಿತು. ನಾವು ಹೆರಿಗೆ ಆಗಬೇಕಾದ ದಿವಸ ಮುಹೂರ್ತ ನೋಡ್ತಾರಂತೆ. ಶಿಶು ಭೂಮಿಗೆ ಬಿದ್ದ ತಕ್ಷಣವೇ ಅದಕ್ಕೆ ವಾರ ಮುಹೂರ್ತ ಕುಂಡ್ಲಿ ಅಂತಿರ್ತದೆ ಟೈಮ್, ಅದನ್ನು ನೋಡಬೇಕು. ಒಳ್ಳೆ ವಾರ ಇರಬೇಕು ಅಂತ, ಒಳ್ಳೆ ವಾರ ಇರಬೇಕು ಅನ್ನೋದಕ್ಕಿಂತ ನಾವು ತಿಳ್ಕೊಂಡಿದ್ದೆಲ್ಲ ಒಳ್ಳೇದನ್ನುವಂತ ಭಾವನೆ ಬರಬೇಕು, ಅದು ಬಹಳ ದೊಡ್ಡದು. ನಾಲ್ಕು ಹುಡುಗರು ಮಾತಾಡ್ತಾ ಇದ್ರಂತೆ ದಾರಿಯಲ್ಲಿ ಹೋಗ್ತಾ ಇರುವಾಗ. ರಾಮ, ಕಿಟ್ಟು, ಶ್ಯಾಮು, ಶಂಕರು ಅಂತ ನಾಲ್ಕು ಹುಡುಗರು ಹೋಗ್ತಾ ಇದ್ರು. ರಾಮ ಅಂದ, ಪ್ರಪಂಚವನ್ನೇ ಮರತರಗತೆ ಮಾತಾಡ್ತಾ ಹೋಗ್ತಿದ್ರು. ಒಂದು ಹುಡುಗ ಕೇಳಿದ, ಏ ಕಿಟ್ಟು ನೀನು ಯಾವಾರು ಹುಟ್ಟಿಯೋ? ಯಾಕೋ ನಾನು ಕೇಳ್ತೀನಿ ಹೇಳೋ, ನೀನು ನಾನು ಹುಟ್ಟಿದ್ದು ಸೋಮಾರಪ್ಪ. ಏ ರಾಮ ನೀನು ಯಾವಾರು ಹುಟ್ಟಿಯೋ? ನಾನು ಶುಕ್ರವಾರ ಹುಟ್ಟಿದ್ದೇನೆ. ಸರಿ, ನೀನು ಯಾವಾರು ಹುಟ್ಟಿದೆಯಪ್ಪ ಶಂಕರ? ನಾನು ಶನಿವಾರ ಹುಟ್ಟಿದ್ದೇನೆ. ಶ್ಯಾಮು ನೀನು ಯಾವಾರು ಹುಟ್ಟಿದೀಯ? ನಾನು ರವಿವಾರ ಹುಟ್ಟೀನಿ ಅಂದ ಹುಡುಗ. ಏ ಬಾಯಿಮಚ್ಚುಗಳು, ರವಿವಾರ ಅವತ್ತು ಸಂಡೆ, ನೀನು ಹೆಂಗೆ ಹುಡ್ತೀಯೋ, ನೀವು ಹುಟ್ಟಕ್ಕಾಗಲ್ಲ ಸಂಡೆ ಅವತ್ತು. ಹೀಗ ವಾರಗಳ ವ್ಯತ್ಯಾಸ ಕೂಡ ಬರ್ತೈತಿ ಜನಗಳ ಮಧ್ಯದಲ್ಲಿ. ಶರೀಫನ ಹೆಂಡತಿ ಫಾತಿಮಾದೇವಿ ಶುಭಮುಹೂರ್ತದಲ್ಲಿ ಹೆಣ್ಣು ಮಗುವಿ ಜನ್ಮ ಕೊಟ್ಟಲು. ಮುಂದೆ ಮಗುವಿಗೆ ನಾಮಕರಣ ಲತ್ತೂಮ ಅಂತ ಹೆಸರಿಟ್ಟರು. ಆಯಿತು, ಹೆರಿಗೆ ಆಯಿತು. ಶರೀಫ ಹಾಗೇ ತಿರುಗಾಡ್ತಾ ಇರುವಾಗ, ಹೊರಸಿನ ಮೇಲೆ ಮಲಗಿಕೊಂಡಿರುವಾಗ, 15 ದಿವಸಗಳ ಕಾಲ ಸರಿಯಾಗಿ ಅನ್ನ ಇಲ್ಲ, ಉಪಚಾರವಿಲ್ಲ ಫಾತಿಮಾ ದೇವಿಗೆ. ಒಂದು ದಿವಸ ಹೇಳ್ತಾಳೆ, ಸ್ವಾಮಿ ಒಂದು ಮಾತು ಕೇಳ್ತೀನಿ, ಬೇಜಾರಾಗಬೇಡಿ. ಏನು ಫಾತಿಮ? ವಾರ ಕಾಲ ಕಳೆದು ಹೋಗಿತ್ತು, ಉಣ್ಲಿಕ್ಕೆ ಅನ್ನವಿಲ್ಲ, ಕುಡಿಯಲು ನೀರು ತಂದು ಹಾಕೋರಿಲ್ಲ, ಸ್ನಾನವೆಲ್ಲಿಯೋ ಬಟ್ಟೆಯಲ್ಲಿಯದೋ, ಅಶಾಂತಿಯಾಗಿದೆ ಸ್ವಾಮಿ, ಏನಾದರೂ ತಗೊಂಡು ಬನ್ನಿ, ಹೊಟ್ಟೆ ಹಸಿವೆಯಾಗಿದೆ, ಮಗುವಿಗೆ ಎದೆ ಹಾಲು ಕುಡಿಸಬೇಕಂದ್ರೆ ಪಾಲಿಲ್ಲ ಎದೆಯಳು, ಎದ್ದು ದುಡಿಯೋಣ ಅಂತಂದ್ರೆ ತನುವಿನಲ್ಲಿ ಬಲವಿಲ್ಲ, ಅದಕ್ಕಾಗಿ ಏನಾದ್ರು ತಗೊಂಡು ಬರ್ರಿ. ಶರೀಫ ಬಹಳ ಮನಸ್ಸಿಗೆ ನೋವಾಗಿತ್ತು. ಇನ್ನೊಬ್ಬರ ಮನೆಗೆ ಹೋಗಿ ಬೇಡದವನಲ್ಲ ಶರೀಫ, ಯಾಗ ಹೋಗ್ಲಿ, ಆದರೂ ಜಂಗಮರ ಮನೆಗೆ ಹೋಗಿ ಕೇಳ್ತಾನೆ, ಸ್ವಾಮಿ ಹೆಣದಿ ಉಪವಾಸ ಮಲ್ಕೊಂಡಿದ್ದಾಳೆ, ಏನಾದರೂ ಕೊಡಿ ಎಂದ. ಮೂರು ಬೊಗಸೆ ಹಿಟ್ಟನ್ನು ಕೊಟ್ಟು ಅದನ್ನೇ ಗಂಜಿ ಕಾಸಿ ಕೊಟ್ಟ ಹೆಂಡತಿಗೆ ಊಟ ಮಾಡಿದ್ದು. ಮೆಗು ಬೆಳ್ಕೊಂತ ಬಂತು. ಸಂಸಾರ ಎಂಥದ್ದು! ದೈವೀ ನಿರ್ಣಯ, ದೈವೀ ನಿರ್ಣಯಕ್ಕೆ ಎದುರಾಡುವ ಗಂಡು ಪ್ರಪಂಚದಲ್ಲಿ ಯಾವುದೇ ಇಲ್ಲ. ಹಸಿದೋ ಬಿಸಿದೋ, ಕತ್ತಲೋ ಬೆಳಕೋ, ನೆರಳೋ ಬಿಸಿಲೋ, ಎಲ್ಲವೂ ಕೂಡ ಪಾಲಿಗೆ ಬಂದದ್ದು. ಪಂಚಾಮೃತ ಸ್ವೀಕರಿಸಬೇಕು ಈ ಮನುಷ್ಯ. ಹೀಗೆ ಇರುವಾಗ ಒಮ್ಮೆ ಶರೀಫನ ಹೆಂಡತಿಯನ್ನ ತವರು ಮನೆಯವರು ಕರೆಯಕ ಬರ್ತಾರೆ. ತವರು ಮನೆಯವರು ಕರೀಲಿಕ್ಕೆ ಬಂದಿರುವಾಗ ತಂದೆ ಕೇಳ್ತಾನ ಫಾತಿಮನನ್ನ, ಅಮ್ಮ ನೀ ಬಂದಾಗಿನಿಂದ ನಾವು ಕರೀಲಿಕ್ಕೆ ಬಂದಿಲ್ಲ ತಾಯಿ, ಅದಕ್ಕಾಗಿ ತವರು ಮನೆಗೆ ಬಾ. ಅಪ್ಪ ಅವ್ರನ್ನ ಕೇಳ್ತೀನಿ, ನಾನು ಕಡಿಸ್ಕೊಟ್ರು ಬರ್ತೀನಿ, ಕೇಳಮ್ಮ ಯಾರು ಬೇಡಂತ. ಬೆಳಗಿನ ಊಟವಾಗಿದೆ, ಹೊರಗೆ ಶರೀಫ ಬಂದಿರುವಾಗ ಕೇಳ್ತಾಳೆ ಫಾತಿಮ, ಸ್ವಾಮಿ ಅಪ್ಪ ಕರೀಲಿಕ್ಕೆ ಬಂದಾನ? ನಾನು ತವರು ಮನೆಗೆ ಹೋಗಿ ಬರ್ತೀನಿ. ಹೋಗಲ? ಸಂತೋಷವಾಗಿ ಕೇಳ್ತಾಳೆ ಫಾತಿಮ. ಶರೀಫ ಅಂದ, ಫಾತಿಮ ನಿಮ್ಮ ಅಪ್ಪ ಕರೀಲಿಕ್ಕೆ ಬಂದಿದ್ರ, ಹೋಗು ಯಾರು ಬೇಡಂತಾರ. ಚೇಚೆ ಆ ಮಾತು ಆಡಬೇಡಿ,
ನೀವಾಗಲಿ ಒಲಿದು ನಲಿದು ಛಲವಾಗಿ ಹೋಗಿ ಬಾ ಎನ್ನು ಒಡತಿ ಎಂದು ಹೇಳಿ ಕಳಿಸಿದ್ರೆ ಹೋಗಿ ಬರುತ್ತೀನಿ, ಇಲ್ಲವಾದರೆ ಇಲ್ಲಪ್ಪ ನಾನು ಹೋಗಲ್ಲ. ಶರೀಪ ಅಂದ, ಫಾತಿಮಾ ನಮಸ್ಕಾರ ಮಾಡು. ಕಂಕುಳಲ್ಲಿ ಕೂಸನ್ನು ಎತ್ತಿಕೊಂಡು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ ಚೆಂಡನ್ನು ಬಾಗಿಸಿರುವಾಗ, ಶಿರಸ್ಸು ಪಾದಕ್ಕೆ ಬಿದ್ದಿರುವಾಗ ಶರೀಪ ಅಂದ, ಫಾತಿಮಾ ಹೋಗು, ತವರ ಮನೆಗೆ ಹೋಗು ಫಾತಿಮಾ ಹೋಗು. ಹೋದ ನಂತರವಾಗಿ ಪುನಃ ಈ ದಾರಿಗೆ ತಿರುಗಿ ಬರಬೇಡ ಫಾತಿಮಾ ಹೋಗು. ಬಹಳ ವ್ಯಥೆಯಾಯಿತು ಕರಳಿಕ್ಕೆ ಬಂದಿರುವಂತಹ ತಂದೆಗೆ. ಶರೀಪ ಏನು ಈ ಮಾತು ಆಡ್ತೀಯು, ಕರ್ಕೊಂಡು ಹೋಗ್ತೀರಂತ ಕೇಳಿದ್ರೆ ಹೋದ ದಾರಿ ತಿರುಗಿ ಬರಬೇಡಂತ ಹೇಳ್ತೀಯಲ್ಲ ಶರೀಪ, ಇದು ಹೇಳುವ ಮಾತೆ? ಸತಿಪತಿಗಳ ಪ್ರೀತಿ ಭಾವೈಕ್ಯತೆಯೇ ಇದು. ನಾನು ನಿಜ ಹೇಳಿನಿ ಮಾಮ, ಫಾತಿಮಾ ಅಂತಾಳೆ ಸ್ವಾಮಿ, ನನಗೂ ಗೊತ್ತಾಗ್ಯದು. ನಿಮ್ಮಿಂದ ಹೋಗಿ 3 ದಿವಸಕ್ಕೆ ನನಗೆ ಪ್ರಾಣ ಇದೆ ಎನ್ನುವಂಥದ್ದು ನನಗೂ ಅರ್ಥ ಆಗೈತೆ ಅಂತಾಳೆ ಫಾತಿಮಾ. ಎಂಥ ಜ್ಞಾನಿ ಇರಬೇಕು ಫಾತಿಮಾ. ಹೋಗಿ ಬರ್ತೀನಿ, ನಮಸ್ಕಾರ ಮಾಡಿ, ನಿಮ್ಮ ಬಾಳಿನಲ್ಲಿ ಏನಾದರೂ ಅಪರಾಧವನ್ನು ಮಾಡಿದ್ದರೆ ಕ್ಷಮಿಸಿ, 7 ಜನ್ಮದಲ್ಲಿ ನಿಮ್ಮ ಕೈ ಹಿಡಿಯುವ ಸತಿಯಾಗಿ ಬರಲಿ ಎಂದು ಆಶೀರ್ವಾದ ಮಾಡಿ ಎಂದು ನಮಸ್ಕಾರ ಮಾಡಿ ಫಾತಿಮಾ ಮಗಳನ್ನು ಕರ್ಕೊಂಡು ಹೋಗ್ತಾಳೆ. ಇತ್ತ ನವಲುಗುಂದದ ಅಜಾತನಾಗಲಿಂಗ ಬಂದ ಶರೀಫನ ಮನೆಯ ಬಾಗಿಲಿಗೆ. ಬಂದಿರುವಾಗ ಶರೀಫ ಕೂತ್ಕೊಂಡಿದ್ದ, ಪಟಾನೆ ತಲೆಗೆ ಬಡದ ನಾಗಲಿಂಗ ಪಟಗ ಕೆಳಗೆ ಬಿತ್ತು. ಶರೀಫ್ ಅಂತಾನ, ಹೌದು, ಇನ್ನು 2 ದಿವಸಕ್ಕೆ ನನ್ನ ಹೆಣತಿ ಸಾಯ್ತಾಳ, ನನಗೂ ಗೊತ್ತಾಯ್ತು, ನಾಗಲಿಂಗ ನೀನ್ಯಾಕೆ ಹೇಳ್ತಿ ಅಂದ. ಇತ್ತ 2 ದಿವಸಗಳಾಗೈತಿ. 3ನೇ ದಿವಸಕ್ಕೆ ಫಾತಿಮಾದೇವಿ ಕುಂದಗೋಳ ಗ್ರಾಮದಲ್ಲಿ ಪ್ರಾಣವನ್ನು ಬಿಟ್ಟಳು, ಶಿವನ ಪಾದವನ್ನು ಸೇರಿದಳು ಫಾತಿಮಾ. ಈ ಸುದ್ದಿ ಹೇಳಿ ಬಾ ಅಂತಿಕೊಂಡು ಒಬ್ಬ ಆಳ ಕಳಿಸ್ಕೊಡ್ತಾರೆ. ಆಳ ಮಗ ಅಂದ, ನಾನು ವಲ್ಲಪ್ಪ ಹೋಗಾಕ ಅಂದ. ಶರೀಫರಿಗೆ ಹೋಗಿ ಈ ವಿಷಯ ಮುಟ್ಟಿಸುವ, ನಿಮ್ಮ ಹೆಂಡತಿ ತೀರ್ಕೊಂಡ್ಲು ಅಂತ ಮುಟ್ಟಿಸುವ. ಅವ ಅಂದ, ನಾನು ಹೋಗಾಕ ವಲ್ಲಪ್ಪ, ಯಾಕೆ ವಲ್ಲೋ, ಅಲ್ಲೋ ಹೆಂಡತಿನೇ ನಮಸ್ಕಾರ ಮಾಡಿ ಹೋಗಿ ಬರ್ತೀನ್ರಿ ಅಂದ. ಸಾಯ್ ಅಂದವ, ನಿನಗ 3 ದಿವಸಕ್ಕೆ ಮರಣ ಅಂತ ಅಂದಾವ, ಇನ್ನು ನಿನ್ನ ಹೆಂಡತಿ ಸತ್ತಾಳಂತ ನಾನು ಹೋಗಿ ಹೇಳಬೇಕು? ನನ್ನ ಹೆಂಡತಿ ಯಾಕೆ ಸಾಯ್ತಳು ಮಗನ, ನಿನ್ನ ಹೆಂಡತಿ ಸಾಯಲ್ಲ ಅಂದ್ರೆ ನನ್ನ ಹೆಂಡತಿ ಕಳ್ಕೊಂಡು ನಾ ಏನು ಮಾಡಲಿ ಅಂದವ. ಅದಕ್ಕೆ ನಾ ಹೇಳಕ್ ಬಲ್ಲೆ, ಹಾಗ್ಯಾಗಂತಾರ ಹೋಗು, ಆಗಲಿ ಏನೇ ಅಂದ್ರೂ ಪರವಾಗಿಲ್ಲ, ಹೋಗಿ ಹೇಳಬೇಕಂತ ಬರ್ತಾನೆ ಆಳು ಬಂದು. ಶರೀಫ ಬಾಗಿಲ ಕೂತ್ಕೊಂಡಿರುವಾಗ, ಯಪ್ಪ ಯಪ್ಪ ಶರೀಫರ ಅಂದ. ಏ ಸುದ್ದಿ ತಂಗಳಾಗ್ಯದು, ನನ್ನ ಹೆಂಡತಿ ನಿನ್ನೆ ದಿವಸ ಬೆಳಗಿನ ಜಾವ ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಾಣ ಬಿಟ್ಟಾಳಂತಿಕೊಂಡು ಶರೀಫ ಹೇಳಿದ. ಇಲ್ಲಿ ಕುಂದಗೋಳದಲ್ಲಿ ಸಮಾಧಿಯನ್ನು ಮಾಡ್ತಾ ಇರುವಾಗ ಶರೀಫ ಇಲ್ಲೇ ಇದ್ದುಕೊಂಡು 3 ಬಗುಶ ಮಣ್ಣನ್ನು ಹಾಕಿದ. ಅದು ಶವದ ಮೇಲೆ ಬಂದು ಬೀಳ್ತಾ ಇತ್ತು. ಶರೀಫ ಹಾಕಿರುವಂತಹ ಮಣ್ಣು ಎಷ್ಟೊಂದು ದಾಂಪತ್ಯದ ಅನ್ಯೋನ್ಯತೆ ಅನ್ನುವಂಥದ್ದು ಇತ್ತು ಶರೀಫ ಮತ್ತು ಫಾತಿಮನಿಗೆ. ಇಷ್ಟು ಆಯಿತು. ಶರೀಫಂದ, ಇಲ್ಲಿಗೆ ಬಂದು ಅಧ್ಯಾಯ ನನ್ನದು ಮುಗಿತು. ಸಂಸಾರದ ಮೋಹವೇ ಉರುಳಿ ಹೋಯಿತು, ಕಾಯ ಮೋಹದ ಜೀವದ ಭಾವ ಹೋಯಿತು ನನಗೆ, ಇನ್ನು ಬೇಡ ಅಂತ ಇಕ್ಕೊಂಡು ಶರೀಫ ನಾಗಲಿಂಗ ಉಭಯರು ಕೂಡಿಕೊಂಡು ಬರ್ತಾರೆ ಕುತ್ಕೋಟಿಪುರಕ್ಕೆ. ಗದಿಗಿನ ಪಕ್ಕದಲ್ಲಿ ಕುರ್ತುಕೋಟಿಗೆ ಬರ್ತಾರೆ. ಕುರ್ತುಕೋಟಿಗೆ ಬಂದಿರುವಾಗ ಅಲ್ಲಿ ಗ್ರಾಮ ದೇವತೆಯಾಗಿರುವಂತಹ ದ್ಯಾಮವ್ವನ ದೇವಸ್ಥಾನ. ಶರೀಫ ಅಜಾತ ನಾಗಲಿಂಗ ಉಭಯರು ಕೂಡಿಕೊಂಡು ಮಧ್ಯರಾತ್ರಿ ಕೂತ್ಕೊಂಡಾರ ಗುಡಿಯೊಳಗ. ವಿಪರೀತವಾಗಿರುವಂತಹ ಚಳಿಗಾಲ, ಮೈಯನ್ನು ಕೊರೆಯುವಂತಹ ಚಳಿ ಗಾಳಿ ಬೀಸ್ತಾ ಇರುವಾಗ ಗಡಗಡನೆ ನಡುಗಿದರು ಉಭಯರು. ಇಬ್ಬರು ನಡುಗುತ್ತಾ ಇರುವಾಗ ಶರೀಫ ಅಂದ, ನಾಗಲಿಂಗ ಬಹಳ ಚಳಿಯಾಗುತ್ತೋ, ಬಹಳ ಚಳಿಯಾಗುತ್ತೆ, ಬಹಳ ಥಂಡಿ ಆಗುತ್ತದೆ, ನಾನೇನು ಮಾಡ್ಲೋ, ಕುಳ್ಳದವ ಕಟ್ಟಿಗದವ ಬೆಂಕಿ ಕಸಕ್ಕೆ ಏನು ಮಾಡಲೇ ನಾನು. ನಾಗಲಿಂಗ ಅಂದ, ಒಳಗೆ ಕುಳಿತುಕೊಂಡಿರುವಂತಹ ಭವ್ಯ ಮೂರ್ತಿ ಕಟ್ಟಿಗೆಯ ಮೂರ್ತಿ ದ್ಯಾಮವ್ವ, ನಮ್ಮ ತಾಯಿ, ನಾವು ಮಕ್ಕಳು, ನಮಗೆ ಕಷ್ಟ ಬಂದಿರುವಾಗ ಚಳಿಯಾಗಿರುವಾಗ ತಾಯಿ ಬೆಂಕಿ ಕೊಡಬೇಕು ನಮಗೆ, ಇದು ಪದ್ಧತಿ, ತಾಯಿ ಕರ್ತವ್ಯ, ಮತ್ತೆ ಏನು ಮಾಡಲಿ ನಾನೀಗ, ಏನೂ ಮಾಡಬೇಡ ಶರೀಫ, ಆ ಮೂರ್ತಿ ತಗೊಂಡು ಬಾ, ಲಡ ಲಡನೆ ಮುರಿದು ಅದಕ್ಕೆ ಉರಿ ಹಚ್ಚು ಅಂದ. ಏನಯ್ಯ ಇದು, ದೇವರು ಸುಡ್ತಾರೇನೋ, ದೇವಿ ಸುಡ್ತಾರೇನೋ? ದೇವಿ ಸುಡಲ ಕಣ, ನಾವು ಕಟ್ಟಿಗೆ ಸುಡ್ತೀವಲ್ಲ, ಕಟ್ಟಿಗೆ ಬೆಂಕಿ ಹಚ್ತೀವಿ, ತಗೊಳವ. ಶರೀಪ ತಗೊಂಡು ಬಂದ, ಲಟ ಲಟನೆ ಮುರಿದರು, ಉರಿ ಹಚ್ಚಿದರು, ಇಬ್ಬರು ಕಾಸುಗೋತಾರೆ, ಕಾಸುಗೊಂಡು ಗಾಂಜಾ ಸೇರಿ ಆನಂದವಾಗಿ ಮೂಲಿಗೆ ಮಲ್ಕೊಂಡ್ರು. ಬೆಳಗಿನ ಜಾವ ಪೂಜಾ ಮಾಡಬೇಕಂತ ಪೂಜಾರಿ ಗುಡಿಗೆ ಬಂದ, ಗರ್ಭಗುಡಿಯ ಬಾಗಿಲವನ್ನು ತೆರೆದ, ಮೂರ್ತಿ ಇಲ್ಲ, ವಡಾಮಾಯ ಮೂರ್ತಿ,
ಜುಟ್ಲ ಕಿತ್ತುಕೊಂಡು ನೋಡಿದವ ಏನಾಗ್ಯದಪ್ಪ ಇದು ಜುಟ್ಲ ಹಾರಾಡ್ತು. ನನಗೆಲ್ಲ ಕಾಂಚರ ಬಂದಾಯ್ತು, ಪೂಜಾ ಬಂದಾಯ್ತು, ತೆಂಗಿನಕಾಯಿ ಬಟ್ಲ ಬಂದಾದ್ರು ಏನು ಮಾಡಲಿ ಅಂತ ತಿಳ್ಕೊಂಡು ಚಿಂತೆ ಮಾಡಿದ. ಈ ಕಡೆ ನೋಡಿದ, ಆ ಕಡೆ ಸುಟ್ಟ ಕೈಯ ಕಾಲ ಬಿದ್ದಿದ್ವು. ಇವರು ಮೂಡೆ ಮೂಲೆಯಾಗ ಮಲ್ಕೊಂಡಿದ್ರು. ಇವ್ರು ನೋಡಿದವ, ಯಾರು ನೀವು ಅಂದ. ನಾವು ಮನುಷ್ಯರು, ಈ ಮೂರ್ತಿ ಯಾರು ಸುಟ್ಟಾರ ನಮಗೇನು ಗೊತ್ತು. ಏ ನಾಗಲಿಂಗ ಅಂದ, ಸುಳ್ಳು ಹೇಳ್ಬಿಡು ಸರಿಪ್ಪ, ನಾವೇ ಸುಟ್ಟಿ. ಯಾಕೆ ಸುಟ್ರಿ? ಚಳಿಯಾಗಿತ್ತು, ಸುಟ್ಟೀವಿ. ಊರುಗೌಡನ ಕರ್ಕೊಂಬರ್ತೀನಿ, ನಿಮ್ಮನ್ನ ಹೊಡಿಸ್ತೀನಿ, ನಿಮಗ ವದಿಕೆ ಹಾಕಿಸ್ತೀನಂತ ಹೋದ ಪೂಜಾರಿ. ಊರುಗೌಡ ಈ ಸುದ್ದಿ ಕೇಳಿ ಬರ್ತಾನೆ. ಸಿಟ್ಟಿನಿಂದ ಬರುತ್ತಾ ಇರುವಾಗ, ಸಿಟ್ಟಿನಿಂದ ಬಂದರು ಹೊಡಿತಾ ಇರುವಾಗ, ಜಾಡಿಸಿ ಬದ್ದ ಊರು ಸಾವುಕಾರ ಶರೀಫನನ್ನ ನಾಗಲಿಂಗನನ್ನ. ಇನ್ನು ಊರು ಜನ ಕರ್ಕೊಂಡು ಬಂದು ಮೈ ಹೊಳೆ ಬಡಿಸ್ತೀವಿ ನಿನ್ನಂತಂದ್ರು. ಆವಾಗ ಶರೀಫ ಅಂದ, ಊರು ಜನ ಕರ್ಕೊಂಡು ನಮ್ಮ ಹತ್ರ ಬರಬೇಡ, ಊರು ಜನ ಕರ್ಕೊಂಡು ಸ್ಮಶಾನಕ್ಕೆ ಹೋಗೋ ಮಗನೇ ಅಂತ ಹೇಳಿದ. ಅದೇ ಪ್ರಕಾರವಾಗಿ ಸಿಟ್ಟಿನ ಸಾವುಕಾರ ಮನೆಯ ಬಾಗಿಲಿಗೆ ಬರುತ್ತಾ ಇರುವಾಗ ಬಾಗಲು ಬಡಿದು ಹಣೆ ಹೊಡೆದು ರಕ್ತ ಸೋರಿತು, ಮರಣವನ್ನು ಅಪ್ಪಿದ. ಅದೇ ಜನ ಕರ್ಕೊಂಡು ಸ್ಮಶಾನಕ್ಕೆ ಹೋದ ಊರುಗೌಡ. ಇತ್ತ ಊರು ಜನ ಬಂದು ಕೇಳುತ್ತಾರೆ, ಶರೀಪ ನಾಗಲಿಂಗ, ನೀವು ಅವಧೂತರು, ದಿವ್ಯ ಜ್ಞಾನಿಗಳು, ಮೂರ್ತಿ ಸುಟ್ಟಿಯಲ್ಲೋ ಶರೀಪ, ನಿಮಗೇನು ಬೇಕು? ನಮಗೆ ದೇವಿ ಮೂರ್ತಿ ಬೇಕು, ಬಾ ಎಂದು ಕರವನ್ನು ಜೋಡಿಸಿಕೊಂಡು ಸ್ತುತಿಯನ್ನು ಮಾಡ್ತಾರೆ. ಸ್ತುತಿ ಮಾಡಿ ಇತ್ತುಕೊಂತಾರೆ ಶರೀಫ ನಾಗಲಿಂಗ. ಏನಂತಾರ, ಅಯ್ಯಗಿರಿ ನಂದಿನಿ ನಂದಿತ ಮೋದಿನಿ ಸ್ಕಂದ ವಿನೋದಿನಿ ನಂದಿನುತೆ, ಅಯ್ಯಗಿರಿ ನಂದಿನಿ ನಂದಿತ ಮೋದಿನಿ ಸ್ಕಂದ ವಿನೋದಿನಿ ನಂದಿನುತೆ. ದೇವಿ ಧ್ಯಾನವನ್ನು ಮಾಡಿರುವಾಗ ಆಯಾವ ಕೈಲಾಸ ವಾಸನಾಗಿರುವಂತಹ ಹರಣ ಭಾಗವನ್ನು ಎಡಭಾಗ ಏರಿರುವಂತಹ ಪಾರ್ವತಿ ತಟ್ಟನೆ ಜಗಜ್ಜನ ಪಾರ್ವತಿ ದರ್ಶನ ಕೊಡ್ತಾಳೆ ಗುಡಿಯೊಳಗೆ. ಎಲ್ಲರಿಗೂ ಸಂತಸವಾಗ್ತದ. ಈ ಲೀಲೆಯನ್ನು ಮಾಡಿ ಶರೀಫ ಮುಂದೆ ಹುಬ್ಬಳ್ಳಿಗೆ ಬರುತ್ತಾನ. ಸಿದ್ಧಾರೂಢರ ಪ್ರಭಾವವನ್ನು ಕಂಡು ಮೂರನ್ನು ಮೀರಿ ಆರನ್ನು ಏರಿರುವಂಥ ಆರೂಢ ಸಿದ್ಧಾರೂಢ ಇಲ್ಲಿಗೆ ಬಂದು ನೋಡ್ತಾನೆ ಶರೀಫ. ಹೆಣ್ಣುಮಕ್ಕಳು ಬಗಲ ಕೊಡ ಹೊತ್ತುಕೊಂಡು ಹೋಗ್ತಾ ಇರುವಾಗ ಈ ಸಿದ್ಧಾರೂಢರನ್ನು ನೋಡಿ ಶರೀಫ್ ಅಂತಾನ, ಏನಂತ, ಏನ್ ಕೊಡ ಹುಬ್ಬಳ್ಳಿ ಮಾಟ ಏನ್ ಚಂದುಳ್ಳ ಕೊಡನ, ಏನ್ ಕೊಡನ ಹುಬ್ಬಳ್ಳಿ ಮಾಟ ಏನ್ ಚಂದುಳ್ಳ ಕೊಡನ. ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತ, ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಿನೆಲ್ಲ ತಾಮ್ರದ್ದೆಲ್ಲ ಮೀರಿ ಮೀರಿ ಮಿಂಚತದ. ಏನ್ ಕೊಡ ಎಷ್ಟು ಚಂದವಾಗಿತ್ತು ಕೊಡ. ಸಿದ್ಧಾರೂಢರ ಪರಮ ಪವಿತ್ರವಾಗಿರುವಂತಹ ಶರೀರ ಅನ್ನುವಂಥ ಕೊಡ, ಬಹಳ ಚಂದವಾಗಿರುವಂತಹ ಕೊಡ ಎಂದು ಅವರ ಆರೂಢತೆಯನ್ನು ಒಪ್ಪಿಕೊಂಡು ಶರೀಫ ಸಂಚಾರವನ್ನು ಮಾಡ್ತಾ ಇರುವಾಗ ಇಲ್ಲಿ ಕಳಸ ಗ್ರಾಮದಲ್ಲಿ ಗುರು ಗೋವಿಂದ ಭಟ್ಟರ ಶರೀರ ಆಲಸ್ಯ ಹೊಂದಿದೆ. ಪ್ರಕೃತಿ ವಿಕೃತಿಯಾಗಿದೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ಶರೀಪ ಎಂದು ಕೂಗಿದರು. ಎಲ್ಲೇ ಇರುವಂತ ಶರೀಫ ಓಡೋಡಿ ಬಂದು ಗುರುವಿನ ಪಾದಕ್ಕೆ ನಮಸ್ಕರಿಸಿದ. ಶರೀಪ ಹೇಗೆ ಬಂದು, ಗುರುವೇ ನೀ ಕರೆದೆ, ನಾನು ಓಡಿ ಬಂದೆ ಶರೀಪ, ಅವಸಾನ ಕಾಲ ಪ್ರಾಪ್ತವಾಯಿತು, ನಿನಗೇನಾದರೂ ವಸ್ತು ಕೊಡಬೇಕಂದ್ರವೇ ಬಾ ಶರೀಪ. ಎಲ್ಲ ರಾಮಭಟ್ಟ ಕುಂಕುಮಭಟ್ಟ ಶ್ಯಾಮಭಟ್ಟ ಎಲ್ಲ ವಸ್ತು ಕೊಡ್ತಾರೆ, ರತ್ನ ವಜ್ರ ವೈಢೂರ್ಯ ಕೊಡಬೇಕಂತ ಓಡಿ ಬರುತ್ತಾರೆ. ದಮ್ಮುತ್ತಾ ಇರುವಾಗ ಕೆಮ್ಮುತ್ತಾ ಇರುವಾಗ ಶರೀಫ ಪಾತ್ರೆ ತಗೊಂಡು ಬಾರು. ಯಾವ ಪಾತ್ರೆಯಲ್ಲಿರುವಾಗ ಕರವನ್ನ ಮುಂದಕ್ಕೆ ಚಾಚಿದ. ದಮ್ಮಿ ದಮ್ಮಿ ಕೆಮ್ಮುವಾಗ ಕಫವೇ ಕೈಯೊಳಗೆ ಬಿತ್ತು ಶರೀಫನ ಹಸ್ತದಲ್ಲಿ. ಶರೀಫ ಅವರಿಗೂ ಸ್ವಲ್ಪ ಕೊಡು ಏ ಅಂದ್ರವ್ರು. ಗುರುವೇ ಒಲ್ಲಂತಾರ, ಏನು ಮಾಡಲಿ, ಯಾರೂ ತುಳಿಯಲಾರಿರುವಂಥ ಜಾಗದಾಗ ಹಾಕಿವ ಅಂದ. ಯಾರೂ ತುಳಿಯಲಾರಿರುವಂಥ ಸ್ಥಾನವೇ ಇಲ್ಲ, ಗುರು ನನಗೇ ಕೊಟ್ಟ ಅಂತ ಇಟ್ಕೊಂಡು ಆನಂದವಾಗಿ ಸ್ವೀಕರಿಸಿದ ಶರೀಫ. ಕಫವೇ ಇವನಿಗೆ ಕೃಪೆಯಾಯಿತು. ಸ್ಥಿತಪ್ರಜ್ಞನಾದ ಶರೀಫ ಮುಂದೆ 20 ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಶರೀಫ ಬರ್ತಾನ ಶಿಶುನಾಳಕ್ಕ. ಸಾಯಂಕಾಲ ಆಗೈತಿ, ಸೂರ್ಯ ಅಸ್ತನಾಗ ಕತ್ಯಾನ. ಎಲ್ಲರಿಗೆ ಹೇಳ್ತಾನ, ದೀಪ ಹಚ್ಚು ಅಂದಾಗ ದೀಪ ಹಚ್ಚಿದ್ದಾರೆ. ಬಿಡ್ತೀನಿ ದೇಹ, ನಾ ಬಿಡ್ತೀನಿ ಅಂತ ಹೇಳಿ ಆ ಶರೀರವನ್ನ ಬಿಡ್ತಾನೆ ಶರೀಫ. ಅವನ ಸಮಾಧಿಯನ್ನ ತಂದೆ ತಾಳ ಗದ್ದಿಗೆ ಪಕ್ಕದಲ್ಲಿಯೇ
ಮಾಡ್ತಾರೆ. ಎರಡು ಬೇವಿನ ಗಿಡಗಳು, ಮಧ್ಯದಲ್ಲಿ ಒಂದು ಬಂಡೆ, ಮುಂದೆ ಅವನ ಸಮಾಧಿ. ಕೆಲವು ವರ್ಷ ಗತಿಸಿದ ನಂತರವಾಗಿ ಆ ಬೇವಿನ ಗಿಡಗಳು ಮಾತನಾಡಿಕೊಂಡವಂತೆ, ಏಕತೆಯನ್ನು ಹೊಂದಿರುವಂಥ ಸಿರಿಪನಲ್ಲಿ ಎರಡೆಂಬ ಭಾವನೆ ಇಲ್ಲದಿರುವಾಗ ನಾವ್ಯಾಕೆ ಎರಡಾಗಬೇಕಂತ ದೂರ ಇರುವಂತಹ ಗಿಡಗಳು ಎರಡು ಕೂಡಿದವು. ಮಧ್ಯದಲ್ಲಿ ಮಲ್ಲಿಗೆ ಬಳ್ಳಿ ಬೆಳೆದು ಇವತ್ತಿಗೂ ಸುರುಮಳೆ ಹೂವಿನ ಸುರುಮಳೆ ಸುರಿಸಿ ಪೂಜೆಯನ್ನು ಮಾಡುತ್ತವೆ ಸಿರಿಪನ ಸಮಾಧಿಗೆ. ಎಡಭಾಗದಲ್ಲಿ ಮುಸ್ಲಿಂ ಸಮಾಜದವರು ಸರಿಪನಾನಕ್ಕೆ ದೋಸ್ತಾರ, ಬಲಭಾಗದಲ್ಲಿ ಶಿಶುನಾಳ ಸರಿಪ ಶೋಯಿಗೆ ಮಹಾರಾಜ್ಗೆ ಜೈ ಅಂತಿಕೊಂಡು ಇಲ್ಲಿ ಬ್ರಾಹ್ಮಣ ಅಂತ್ಯಜ ಮೊದಲುಗೊಂಡು ಇವತ್ತಿಗೂ ಬರ್ತಾರೆ, ಪೂಜೆಯನ್ನು ಮಾಡ್ತಾರೆ, ನಡ್ಕೊಂತಾರೆ. ಶ್ರೇಷ್ಠವಾಗಿರುವಂತಹ ಸಮಾಧಿ ಶಿಶುನಾಳಪುರದಲ್ಲಿ ಇದೆ. ಈ ಶರೀಫನ ಕಥೆಯನ್ನ ರಾಮ್ ರಹೀಂ ಅಲ್ಲ ಅಲ್ಲಂ ಏಕತೆಯನ್ನು ತೋರಿಸಿಕೊಟ್ಟಿರುವಂತಹ ತ್ರಿವೇಣಿಗಳ ತತ್ವ ಸಂಗಮವಾಗಿರುವಂತಹ ಶರೀಫನ ಕಥಾಭಾಗವನ್ನು ಕೇಳಿ ನಾವೆಲ್ಲರೂ ಧನ್ಯಾತ್ಮರಾಗಬೇಕಂತ ಹೇಳಿ ಮಹಾದೇವನ ಪಾದಕ್ಕೆ ಮಹಾಮಂಗಲವನ್ನ ಮಾಡುವ. ಮಂಗಳಾಂಗಿ ಕೃಪಾಂಗಿ ಮಂಗಲಂ, ಮಂಗಳಾಂಗಿ ಕೃಪಾಂಗಿ ಮಂಗಲಂ, ಅಂಗಜಾರಿ ಅಂಗದಲ್ಲಿ ಶೃಂಗಾರದೊಳಿರ್ಪ ದೇವಿಗೆ ಮಂಗಳಾಂಗಿ ಕೃಪಾಂಗಿ ಮಂಗಲಂ, ಮಂಗಲಂ ಮಂಗಲಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ.